ಕರೆದಲ್ಲಿಗೆ ಬರುವ ಕಾಮಧೇನು ಕಲ್ಪವೃಕ್ಷದಂತಿರುವ ಪ್ರತ್ಯಕ್ಷ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನನ್ಯ ಭಕ್ತರಾಗಿದ್ದು ಅವರ ಪವಿತ್ರ ಚರಣಗಳಲ್ಲಿ ಐಕ್ಯರಾದ ದಿವಂಗತ ಮಲ್ಲಪ್ಪ ಸಿಂಧೆ ಮತ್ತು ಅಶೋಕ್ ಸಿಂಧೆಯವರಿಗೆ ಈ ಚಿತ್ರವನ್ನು ಅರ್ಪಿಸಿದ್ದೇವೆ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಗರಂ ವಿಭುಂ ಪಾವದಿ ಹೃದಯಾನಂದಂ ಸಾಸ್ತಾರಂ ಪ್ರಣಮಾಮ್ಯಗಂ. ಎಲ್ಲಾದ್ರೂ ಅರ್ಜೆಂಟಾಗಿ ಹೋಗ್ಬೇಕು ಅಂದ್ರೆ ನಿಂದೊಳ್ಳೆ ಗೋಳು, ನಿನ್ ನಂಬಿದ್ರೆ ಕೆಲಸ ಎಲ್ಲ ಹಾಳು. ನಿನ್ನೇನ್ ಫ್ಯಾಕ್ಟ್ರಿ ಮಾಡಿದ್ರ ಇಲ್ಲ ಗುಜರಿ ಮಾಡಿದ್ರ ಪ್ರಾಣ ತೆಗಿತೀಯಲ್ಲ. ಗ್ಯಾರೇಜ್ ಎಲ್ಲಪ್ಪ ಹುಡ್ಕೋದು? ನಡಿ ನಡಿ. ಇಷ್ಟು ವರ್ಷ ನನ್ನ ಜೊತೆಲಿ ಇದೆಯಲ್ಲ, ನನ್ನ ಮರ್ಯಾದೆ ಬಗ್ಗೆ ಯೋಚನೆ ಮಾಡೋದು ಬೇಡ. ನೀನು ಹೀಗೆಲ್ಲ ಡ್ರೆಸ್ ಮಾಡಿಕೊಂಡು ನಿನ್ನ ತೊಳ್ಕೊಂಡು ಹೋಗ್ತಾ ಇದ್ರೆ ಹುಡುಗಿ ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ. ನೋಡು ಅವಳು ಹೇಗೆ ನಿಂತಿದ್ದಾಳೆ ನೋಡು. ನನಗೆ ಮರ್ಯಾದೆ ಬೇಡಪ್ಪ, ನನ್ನ ಬಟ್ಟೆಗೆ ಮರ್ಯಾದೆ ಕೊಡೋ. ಸೊಮೆ ಬನ್ನಿ ಇಲ್ಲಿ. ಇಲ್ಲಿ ಗ್ಯಾರೇಜ್ ಎಲ್ಲಿದೆ? ಪೆಟ್ರೋಲ್ ಬ್ಯಾಂಕ್. ಒಳ್ಳೆ ಕ್ಯಾಪ್ ನನ್ನ ಮಗ ಸಿಕ್ಕಿದ್ನಲ್ಲಪ್ಪ. ಅಲ್ಲ ಗ್ಯಾರೇಜ್ ಗ್ಯಾರೇಜ್. ಪಂಚರ್ ಆಗಾಯ್ತಾ? ಇಲ್ಲಿ ಯಾವ್ದಾದ್ರು ಸೈಕಲ್ ಶಾಪ್ ಇರ್ಬೋದು, ಹೋಗಿ ನೋಡಿ. ಅಯ್ಯ ಮಾರಾಯ, ಗ್ಯಾರೇಜ್ ಗ್ಯಾರೇಜ್ ಎಲ್ಲಿದೆ ಅಂದೆ. ಡ್ಯಾಮೇಜ್ ಆಗಾಯ್ತಾ? ತಗೊಂಡೋಗಿ ಗುಜರಿ ತೊಳ್ಬಿಡಿ. ನಿಮ್ ತೊಳ್ಬೇಕಷ್ಟೇ ಅಪ್ಪ. ನೀವು ನಮಸ್ಕಾರ ಹೋಗಪ್ಪ. ವಾ, ಗುಜರಿವರೆಗೂ ತೊಳು ಅಂದ್ರ? ಇಲ್ಲಯ್ಯ, ನಿನ್ಗೆ ನಮಸ್ಕಾರ ಹೋಗು ಅಂದೆ. ಬರ್ತಿದ್ದೆ, ಆ ಸರ್ಕಲ್ನಾಗಿ ಮುನಿಸ್ಲು ಭಾಷಣ ಆಯ್ತಂತೆ, ಕೇಳೋಣ ಅಂತ ಹೋಯ್ತಿದ್ದೀನಿ. ಬರ್ತೀನಿ. ಹತ್ರ ಬಂದು ಬಾಯ್ ಬಿಡ್ಕೊಂಡ್ರು ಕೇಳ್ಸಲ್ಲ, ಇವನು ಭಾಷಣ ಎಲ್ಲಿ ಕೇಳಿಸುತ್ತೆ?
ನನಗ್ರಾಚಾರ. ಅಮ್ಮ ಅಪ್ಪ ಗ್ಯಾರೇಜ್ ರೀ. ನಮಸ್ಕಾರ ಸರ್. ನಮಸ್ಕಾರ. ಇದಕ್ಕೆ ಏನಾಗಿದೆ ನೋಡ್ರಿ. ಫಟಾಫಟ್ ಆಗ್ಬೇಕ್ರಿ. ಆಗದೆ ಏನ್ ಸರ್, ನನ್ ಕೈ ಸಿಕ್ಕಿದ ಗಾಡಿ ಯಾವ್ದು ಫೇಲರ್ ಆಗಿಲ್ಲ. ಯಾವಾಗ ಕೊಡ್ತೀರಿ? ಒಂದ್ ಕೆಲಸ ಮಾಡಿ, ನಾಳೆ ನನ್ನ ಅಡುಗೆ ಬನ್ನಿ, ಗಾಡಿ ರೆಡಿ ಆಗಿತ್ತ ತಗೊಂಡೋಗಿ. ಒಂದ್ ವಾರ ಬಿಟ್ಕೊಂಡ್ ಬರ್ತೀನಿ. ಮಾಡಿ ಓಕೆ. ಅನುಗ್ರಹಾಚಾರ. ಇಳಿಬೇಕು ಆಟೋಗೆ. ಮೊದಲು ಕೈ ತೋರಿಸಿದ್ ನಾನು, ಈಗ ಬಂದ್ ಕೈ ತೋರಿಸ್ಬಿಟ್ರೆ ಆಯ್ತಾ? ಈ ರೋಡ್ ಅಲ್ಲಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ನಡೀಪ್ಪ ನೀನು. ಸ್ವಲ್ಪ ಇರಪ್ಪ, ಕೈ ತೋರಿಸಿ ದಿನ ಪೂರ್ತಿ ಕಾದ್ರೆ ಏನ್ರಿ? ನೋಡಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇಳಿತೀರಾ ರೀ? ನನಗೂ ಅರ್ಜೆಂಟ್ ಇರೋ ಹೊತ್ತಿಗೆ ನಾನು ಆಟೋನಲ್ಲಿ ಹೋಗ್ತಿರೋದು ರೀ. ಬೇರೆ ಆಟೋ ನೋಡ್ಕೊಳ್ಳಿ. ಆ ಕೆಲಸ ನೀವೇ ಮಾಡಬಹುದಲ್ಲ? ಸುತ್ತೇರಿಕೆ ಏನ್ರಿ, ಒಳ್ಳೆ ಕ್ರಿಮಿನಲ್ ಡ್ರೆಸ್ ಹಾಕಿದಾರ, ಆ ಹೆಂಗಸರ ಜಗಳ ಕಾಯ್ತಿರಲ್ಲ ಅವರೇ ಬರಲಿ ಬಿಡ್ರಿ. ಏನಯ್ಯ, ನೀನು ಹೆಂಗಸರಿಗೆ ಸಪೋರ್ಟ್ ಮಾಡ್ತೀಯಾ? ಮಹಿಳಾ ವರ್ಷ ಮುಗಿದು 3 ವರ್ಷ ಆಯ್ತು, ಇದು ಅಂಗವಿಕಲರ ವರ್ಷ. ಇವ್ರಿಗೆ ಕೈಯೋ ಕಾಲ ಊನ ಆಗಿದ್ರೆ ಅಯ್ಯೋ ಪಾಪ ಅನ್ಬೋದಾಗಿತ್ತು. ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದಾರೆ ಅವ್ರಿಗೆ ದಾಡಿ. ಏನ್ರಿ, ಒಂಟಿ ಹೆಣ್ಣು ಅಂತ ಬಾಯಿಗೆ ಬಂದಿದೆಲ್ಲ ಮಾತಾಡ್ತೀರೇನ್ರಿ? ಜೊತೆಯಲ್ಲಿ 10 ಜನ ಪೈಲ್ವಾನ್ ಕರ್ಕೊಂಡ್ ಬನ್ನಿ, ಹೆದರಲ್ಲ ನಾನು. ಕಾಲ್ ಕೇಳ್ಕೊಂಡ್ ಜಗಳಕ್ಕೆ ಎಷ್ಟಾಗ್ತೀರಿ ಗಂಡಸರಿಗೆ? ನೀವ್ ಹೆಂಗಸರು ಬಾರಿ ಸಾಧ್ಯಸ್ರು ಅಂತ ಕೊಚ್ಕೋಬೇಡ್ರಿ. ರಾಮ ರಾವಣರು ಯುದ್ಧ ಮಾಡಿದ್ ಯಾರಿಂದ? ನಿನ್ನಿಂದ. ಕೌರವರು ಪಾಂಡವರು ಯುದ್ಧ ಮಾಡಿದ್ ಯಾರಿಂದ? ನಿನ್ನಿಂದ. ನನ್ನಿಂದನೇನ್ರಿ? ನೀವಲ್ರಿ ದ್ರೌಪದಿ ಸೀತೆ ವಿಷಯ ಹೇಳಿದೆ. ಹಾಗೆ ಹೇಳಿ ಮತ್ತೆ. ಅವರು ಹೆಂಗಿದ್ರು ತಾನೇ? ನಿಮ್ ಪುರಾಣ ಕೆಲಸ ನಂಗೆ ಟೈಮ್ ಇಲ್ಲ. ನಡೀಪ್ಪ ಹೋಗೋಣ. ಬಿಟ್ಟು ತಾನೆ ಹೋಗೋದು? ಬಿಡ್ರಿ, ಯಾರ್ ಜಗಳ ಆಡ್ತೀರಾ? ಟಾಸಾಡ್ತೀರಿ, ಯಾರ್ ಗೆಲ್ತೀರಾ ಅವ್ರು ಕೂತ್ಕೊಳ್ಳಿ. ನಾನ್ ನ್ಯಾಯಸ್ಥ ಕಣಯ, ನಾನೇ ಗೆಲ್ಲೋದು ಹಾಕು. ನಾನೇ ನನ್ನೇ ಎಸ್ತೇನ್ರಿ. ಯಾರು ಗೊತ್ತು ನಿಮ್ಗೆ? ಏನ್ ಬೇಕು ಮೇಡಮ್? ರಾಜ ನಿಮ್ಗೆ ರೇಗ್ ಬರಯ್ಯ. ರಾಜ ಆತ್ಕೊಂಡು ಹೋದ್ಮೇಲೆ ಉಳಿದಿರೋದು ರಾಣಿ ತಾನೇ, ಅವಳು ಇರ್ಲಿ ಹಾಕು. ರೋಪ್ ಆಗ್ತಿದ್ದೆ, ಏನ್ ತಾನಿನ ಉಳಿತ್ ನೋಡು. ಹಿಂಗೆ ಇದ್ರೆ ಬಾಡಿಗೆ ಹಾಳು ಮಾಡ್ಕೊತೀನಿ. ಕೂತ್ಕೊಳ್ಳಿ, ಇಬ್ಬರಿಗೆ ಡ್ರಾಪ್ ಮಾಡ್ತೀನಿ. ಹಂಗ್ ಬಾ ದಾರಿಗೆ. ಎಲ್ಲ ಬೇಕ್ರೆ ಸೀದಾ ನಡಿಯಪ್ಪ. ಹಾ ನೀವು ಮೇಡಮ್? ಹೋಗಪ್ಪ ಹೇಳ್ತೀನಿ. ಮೇಡಮ್ ಇದು ಮೈಮೇಲೆ ಬೀಳ್ತೀರಾ? ನಾನೇನ್ ಮಾಡ್ಲೆ, ರೋಡ್ ಆಗಿದೆ. ಸ್ವಲ್ಪ ಜಡ್ರಿ, ನೀವೊಬ್ಬರೇ ಎಲ್ಲ ದುಡ್ಡು ಕೊಡೋದು. ಇನ್ನೂ ಸ್ವಲ್ಪ ಹೋಗ್ರಿ, ಇನ್ನೂ ಸ್ವಲ್ಪ ಹೋದ್ರೆ ರಸ್ತೆ ಹೋಗ್ತಿದ್ರಿ. ಬೇರೆ ಅನಿಷ್ಠ. ಏನ್ರಿ ಅನಿಷ್ಠ ಇನಿಷ್ಠ ಅಂತೀರಾ? ಬಿಸಾಕ್ರಿ ಸಿಗರೇಟ್ ನ. ನನ್ ದುಡ್ಡು ನನ್ ಸಿಗರೇಟ್ ನನ್ ಮಜಾ. ನಿಮ್ ದುಡ್ಡು ನಿಮ್ ಸಿಗರೇಟ್ ಇರಬಹುದು, ಹೊಗೇನು ನೀವೇ ನಿಮ್ಗೆ ಮಜಾ ತಗೊಳ್ಳಿ. ನನ್ ಮೇಲೆ ಬಿಡ್ತೀರಾ? ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನು, ನಿನ್ ಸೇದು ಅದೃಷ್ಟ ಕೂಡ ಇಲ್ಲ. ಎಡಕ್ ನೋಡಿಯಪ್ಪ, ಬಳಸ್ತಿರಪ್ಪ. ಆಯ್ತಲ್ಲ ಮಂಗ್ಲಾರ್ತಿ, ಇಳಿರಿ ಕೆಳಗೆ. ಸಿಕ್ತಲ್ಲ ಮರ್ಯಾದೆ, ನೀವಿಳಿರಿ. ಅವ್ರು ಹೇಳಿದ್ದು ನಿಮ್ಗೆ. ನಿಮಗ್ರಿ? 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 ನಿಮ್ಗೆ ಅಂದ್ರೆ? ನಿಮ್ಗೆ ಅಂದ್ರೆ ಇಬ್ರು. ಹಾಗಾದ್ರೆ ಸರಿ. ಬಿಟ್ಟು 4 ರೂಪಾಯಿ ಆಗಿದೆ, ಕೊಡಿ 2 ರೂಪಾಯಿ. ಮತ್ತೆ ಕೇಳಪ್ಪ, ನೀವ್ 2 ರೂಪಾಯಿ ಕೊಡಿ ಮೇಡಮ್. ಮೇಡಮ್ ತಗೋಪ್ಪ, ತಗೋಪ್ಪ. ಎಕ್ಸ್ಕ್ಯೂಸ್ ಮಿ ಮೇಡಮ್, ತಾವು ಯಾವ ಕಡೆ ಹೋಗ್ತಾ ಇದ್ರಿ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನ್ರಿ? ನಾನು ಆ ದಾರಿ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ. ಓಹೋ, ನಾನು ಬಲ್ಗಡೆಗೆ ಹೋಗ್ತೀನಿ. ನಾನು ಆ ಕಡೆಗೆ ಹೋಗ್ಬೇಕಾಗಿತ್ತಲ್ಲಪ್ಪ. ಆ ಕಡೆ ಹೋಗೋಣ ಅಂದ್ರೆ ಚಾಮುಂಡೇಶ್ವರಿ ಮೆರವಣಿಗೆ ಹೋಗ್ತಾ ಇದೆ. ಸುಸ್ಕೊಂಡು ಹೋಗ್ತೀನಿ. ಓಹೋ, ಬಾಮ ಬಾಮ. ಧನ್ಯವಾದ.
ಅವ್ರಿಗೆ ರಜೆ ಸಿಗ್ಲಿಲ್ಲ, ಅದಕ್ಕೆ ನನ್ ಕೆಲ್ಸದ. ಹೌದಾ? ಕುತ್ಕುಂಬಾ. ಓ ಬರ್ಬೇಕು ಬರ್ಬೇಕು. ಆಟೋ ಸಿಗೋದು ತುಂಬಾ ಕಷ್ಟ ಆಗೋಯ್ತು, ಅಂತ ನೀವು ಬಂದಿದ್ದು ತುಂಬಾ ಸಂತೋಷಪ್ಪ. ಬೀಡು ತೊಳುತ್ತು ಅಂದ್ರೆ ಇಲ್ಲೂ ಒಕ್ಕರಿಸ್ಬಿಟ್ಟು ನಂಗೆ ಹಿರಿಕದೆ ದಾಸ. ಕಾಟ ತಪ್ತು ಅಂತಿದ್ರೆ ಇಲ್ಗೂ ಬಂದ್ಬಿಟ್ಲಾ ಚಾಮುಂಡೇಶ್ವರಿ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ಇಲ್ಲಿ ಯಾರ್ಯಾರಿಗೆ ಏನೇನು ಕಾತಿದ್ಯೋ. ಏನಾಯ್ತು? ಇನ್ನೇನಾಗ್ಬೇಕಾಗಿತ್ತೆ? ಗಂಡಿಗೆ ವಾಚು ಚೈನು ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಒಳ್ಳೆ ಕೊಡ್ತೀನಿ ಸ್ವಾಮಿ. ಯಾವುದು ಹಣ ಬರ್ಬೇಕಾಗಿತ್ತು, ಬರ್ಲಿಲ್ಲ ಬರ್ಲಿಲ್ಲ. ಗಂಡು ತಾಳಿ ಕಟ್ಬೇಕಾಗಿತ್ತು, ಕಟ್ಲಿಲ್ಲ ಅಂತ ಅನ್ಕೊಳ್ಳಿ ಸ್ವಾಮಿ. ಧರ್ಮಯ್ಯನವರೇ, ನನ್ನ ಮರ್ಯಾದೆ ಹೋಗ್ತಾ ಇದೆ, ಮುಹೂರ್ತ ಮೇಲೆ ಹೋಗ್ತಾ ಇದೆ. ತಾಳಿ ಕಟ್ಸ್ಬಿಡಿ, ಇದು ನಿಮ್ ಕೈಯಲ್ಲ, ಕಾಲು ಅಂತ ತಿಳ್ಕೊಳ್ತೀನಿ. ನೀವು ಕಾಲ ಹಿಡ್ಕೊಂಡು ಕೇಳಿದಾರೆ. ನಡೆಯೋ ಮದುವೆ ಗಡ್ಡಿ ಮಾಡ್ತಿದ್ದೀರಲ್ಲ ನೀವು ಮನುಷ್ಯನ್ರಿ. ಸರ್ಕಾರದವರು ವರದಕ್ಷಿಣೆ ತಗೋಬಾರ್ದು ಅಂತ ಕಾನೂನು ಮಾಡಿದ್ದಾರೆ, ಗೊತ್ತಾ? ಗೊತ್ತಮ್ಮ, ನಾನೇನು ವರದಕ್ಷಿಣೆ ಕೇಳಿಲ್ಲ. ಇವರು ಅಳಿದ ಅವನಿಗೆ ಒಂದ್ ವಾಚು ಒಂದ್ ಚೈನು ಕೇಳಿದೆ ಅಷ್ಟೇ. ಇದರಲ್ಲೇನ್ ತಪ್ಪು? ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಹಾಗೆ ವರದಕ್ಷಿಣೆ ಈ ರೂಪ ಕೇಳ್ತಾ ಇದ್ದೀರೇನ್ರಿ? ದೊಡ್ಡ ವಿಷಯದಲ್ಲಿ ಯಾಕೆ ತಲೆ ಹಾಕ್ತೀರ? ಚಿಕ್ಕೋರ್ ತಲೆ ಮೇಲೆ ಇಂಥ ಬಂಡೆ ಎಳಿತಾ ಇದ್ದೀರಿ? ನೀವ್ ಯಾವ ದೊಡ್ಡ ಮನುಷ್ಯರ್ರಿ? ಕೇವಲ ಒಂದು ವಾಚು ಚೈನ್ಗೋಸ್ಕರ ಒಂದ್ ಹೆಣ್ಮಗು ಭವಿಷ್ಯನೇ ಹಾಳು ಮಾಡ್ತೀರಾ? ತಗೊಳ್ರಿ, ತಲೆ ಕಟ್ಟಿಸ್ರಿ. ಎಂಥ ಉಪಕಾರ ಮಾಡಿದೆ ಸರ್ ಅಡಿ, ಈ ಜನ್ಮದಲ್ಲಿ ನಿಮ್ಗೆ ಮರೆಯೋಕೆ ಆಗಲ್ಲಪ್ಪ. ಮರೆಯೋಲ್ಲ, ಇರ್ಲಿ. ಶುಭ ಕಾರ್ಯಾಗಿ, ಶುಭ ಕಾರ್ಯಾಗಿ. ಮಾರುತಿ ತಗೋ, ಮಾರುತಿ ಆಶಾನ ಕರಿಮ ತಗೊಳ್ಳಿ. ಅವನು ಎದ್ದಿಲ್ಲಪ್ಪ, ಎದ್ರೂ ತಲೆ ಬಿಡಿ. ಓದು ಹುಡುಗಿ ಇಷ್ಟೊತ್ತ ಮಲಗೋದು? ಇಲ್ಲಪ್ಪ, ಅವನನ್ನ ಬೆಳಿಗ್ಗೆ ಬೇಗನೆ ಎಣಿಸು ಅಂತ ಹೇಳಿದ್ಲು, ನಾನೇ ಎಣಿಸ್ತಿಲ್ಲ. ರಾತ್ರಿಯೂ ತುಂಬಾ ಹೊತ್ತು ಓದ್ತಾ ಇದ್ಲಪ್ಪ. ಓದೋ ಮಕ್ಕಳು ಇಷ್ಟೊಂದು ಸೋಮಾರಿಗಳಾಗಬಾರ್ದು. ನೀವು ಸುಮ್ಮನಪ್ಪ, ನಮ್ಮ ಆಶಾನ ಸೌಂದರ್ಯ ಅಲ್ಲ. ಆಯ್ತು, ಎಬ್ಸೋಗಮ್ಮ. ಆಶಾ, ಕೂರ್ಕಣೆ ತಿಂಗಿ ಕಣೆ. ಲೇ, ಒಂಬತ್ ಗಂಟೆಗೆ ಅಯ್ಯೋ ಕತ್ತೆ, ಅಪ್ಪ ಆಗ್ಲೇ ಎದ್ದು ಪೂಜೆ ಮುಗಿಸಿ ತಿಂಡಿತಿದ್ದಾರ ಕಣೆ. ಬೇಗೆದ್ದು ಸ್ನಾನ ಮಾಡಿ ಮಂಗಳಾರತಿ ತಗೊಳಮ್ಮ. ಅದೆಲ್ಲ ಬೇಡ, ಬಿಸಿ ಬಿಸಿ ಕಾಫಿ ಕೊಡು. ಬಿಸಿ ಬಿಸಿ ಕಾಫಿ ಸಾರಿ ನೋಡು, ನನಗೆ ಅಪ್ಪ ನೋಡಿದ್ರೆ ಬಿಸಿ ಬಿಸಿ ವದೆ ಕೊಡ್ತಾರೆ, ಕೊಡಿಸ್ಕೊ. ಅಕ್ಕ ಅಂದ್ರೆ ಅಕ್ಕ. ನಿನ್ ತಂಗಿಗೆ ಸುಪ್ರಭಾತ ಆಯ್ತು? ಓ, ಆಗ್ಲೇ ಎದ್ದು ಸ್ನಾನ ಮಾಡ್ತಿದ್ದಾಳಪ್ಪ. ಇದು ಸ್ನಾನ ಮಾಡ್ರ ಅವತಾರನ? ಲೇ, ನೀನ ಹೋಗುತ್ತೆ, ಹೋಗಿ ಸ್ನಾನ ಮಾಡು. ಆಯ್ತು ತಾಳಪ್ಪ, ಮಾಡ್ತೀನಿ. ಅಪ್ಪ ಅಪ್ಪ, ನಿನ್ ಸಣ್ಣ ಬಂದ್ಮೇಲೆ 500 ರೂಪಾಯಿ ಕೊಡಪ್ಪ, ಹೊಸ ಬಟ್ಟೆ ತಗೋತೀನಿ. ಈಗಿರೋದೇನ್ ಬಟ್ಟೆಗಳಲ್ವಾ? ಈಗಿರೋವೆಲ್ಲ ಬರೀ ಸೀರೆಗಳು. ನಿಮ್ ಕಾಲೇಜು ಬಂದಿದ್ದು ಎಂತೆಂತ ಬಟ್ಟೆಗಳು ಹಾಕೊಂಡ್ ಬರ್ತಾರೆ? ಮ್ಯಾಕ್ಸಿ, ಜೀನ್ಸ್, ಪ್ಯಾಂಟ್, ಎಂತೆಂತವೋ. ನಿಮ್ ಯಾರು ಕಾಲೇಜಿಗೆ ಕಳಿಸ್ತಿರೋದು, ಅವ್ರ ತರ ಬಟ್ಟೆಗಳು ಹಾಕೋದನ್ನ ಕಲೀಲಿ ಅಂತಲ್ಲ, ಸರಿಯಾದ ವಿದ್ಯೆ ಕಲೀಲಿ ಅಂತ. ಏನ್ ಕಲೀಲಮ್ಮ, ನೀನು ಅವನ್ನ ಬಹಳ ಮುದ್ದು ಮಾಡಿ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ಯಾ, ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳು. ಬರ್ತೀನಮ್ಮ. ಜೀನ್ಸ್ ಮ್ಯಾಕ್ಸ್ ಬೇಕಮ್ಮ. ಮ್ಯಾಕ್ಸ್ ಸೀರಾ ತಗೊಂಡಿದ್ಯಾ? ಮ್ಯಾಕ್ಸ್ ಆಗಲ್ಲ. ಛೇ, ಅದಕ್ಕೆ ಹೇಳೋದು, ಈ ಗೊಡ್ಡು ಸಂಪ್ರದಾಯ ಇರೋರ್ ಮನೇಲಿ ಹುಟ್ಟಿದ್ರೆ ಇದೇ ಗೋಳು ಅಂತ. ನೋಡು ನೋಡು ನೋಡು, ಬಾಯಿ ತುಂಬಾ ಹರಟು ಬೇಡ. ನಮ್ಮ ಬ್ಯಾಂಕ್ ಅಲ್ಲಿ ಕ್ಯಾಶಿಯರೇ ಹೊರತು ಬ್ಯಾಂಕರ್ ಅಲ್ಲ. ನಾನು ಅಷ್ಟೇ, ಈಗಿನ ಕಾಲದ ಹುಡುಗಿನ ಹೊರತು ನಿನ್ನ ಹಾಗೆ ಗೌರಮ್ಮ ಅಲ್ಲ. ಲೇ 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 ಆಶಾ, ಒದಿತಿ ನೋಡು, ಎರಡ್ ಸಲ ಅಲ್ಲದಿರೋಣ. ಆಗ್ಲಿ, ಮಾಡ್ಕೊಡೋಣ, ಖಂಡಿತ ಮಾಡ್ಕೊಡೋಣ. ಓಕೆ, ಥ್ಯಾಂಕ್ ಯು ಸರ್. ತಗೊಳಪ್ಪ. ಏನೇ ಮುಂದಿನ ವಾರ ತಂದು ಕೊಡ್ತೇವೆ ಅಂದ್ರೆ ಇಷ್ಟ ಬೇಗ ತಂದು ಕೊಟ್ಬಿಟ್ಟಿಯಲ್ಲ. ಯಾವ್ದೋ ಹಣ ಬಂತು, ನಾ ತಗೊಂಡ್ರೆ ಅನ್ನಪ್ಸಿಯಲ್ಲಾಗೆ.
ಆದಷ್ಟು ಬೇಗ ಕೊಟ್ಬಿಡೋಣ ಅಂತ ಬಂದೆ. ಸ್ವಲ್ಪ ಕ್ಯಾಶ್ ಅನ್ಕಿರಿಯಪ್ಪ. ಸರ್ ಮ್ಯಾನೇಜರ್ ಕರಿತಾ ಇದ್ದಾರೆ. ಬಹಳ ಚೆನ್ನಾಗಿದೆ, ಹೀಗೆ ಆಗ್ಬಿಡ್ತದೆ ನೋಡಿ. ನೋಡಿ, ಮೊನ್ನೆ 50,000 ರೂಪಾಯಿ ಕೊಟ್ಟಿದ್ರಲ್ಲ, ತಗೊಳ್ಳಿ, ಜಮಾ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಬರ್ತೀರಪ್ಪ ನಾನು. ಒಳ್ಳೆ ಓಕೆ. ಆಶಾ, ನೀವು ಕಾಲಕ್ಕೆ ಹೇಗಿರ್ಬೇಕು ಅಂತ ನಿಮ್ಗೆ ಗೊತ್ತಿಲ್ವಲ್ಲೇ. ಆ ರಮೇಶ್ ನೀವು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾನೆ, ಅವ್ನು ನೋಡಿದ ತಕ್ಷಣ ಒಳ್ಳೆ ಗೌರವ ನಿಮ್ಮ ತರ ತಾಯಿ ತಗಿಸ್ಕೊಳ್ತೀವಲ್ಲ. ಅವ್ನ ಜೊತೆ ಓಡಾಡುತ್ತೆ ನೋಡಿ, ಯಾರಾದ್ರೂ ನಮ್ಮ ಮಕ್ಕಳು ಹೇಳ್ಬಿಟ್ರೆ ಶುದ್ಧ ಗುಗ್ಗು ಕಣೆ. ನೋಡು, ಈಗಿನ ಕಾಲದಲ್ಲಿ ಬಾಯ್ ಫ್ರೆಂಡ್ ಇರಬೇಕು, ಆದ್ರೆ ಅವ್ರು ಎಲ್ಲಿಟ್ಟಿರ್ಬೇಕೋ ಅಲ್ಲಿ ಇಟ್ಟಿರ್ಬೇಕು. ಈಗಿದ್ದೆಲ್ಲ ನಾನೇ ಕಣೆ. ನೋಡಿದ್ಯಾ ನಮ್ಮ ಫ್ರೆಂಡ್ ಹೇಗೆ ಹಾಜರಾದ ಬರ್ಲ. ಹಲೋ ಆಶಾ. ಹಲೋ. ಲಂಚ್ ಬ್ರೇಕ್ ಆಗಿರುತ್ತೆ, ನನ್ನ ಸ್ಕೂಟರ್ ಯಾಕೆ? ಕಮಾನ್ ಆಶಾ, ಪ್ಲೀಸ್ ಕಮಾನ್. ಅಪ್ಪ, ನನಗಂತೂ ಸ್ಕೂಟರ್ ಸಾಗ ಸಾಗ ಹೋಗ್ಬಿಟ್ಟಿದೆ, ನನ್ನ ಅರ್ಜೆಂಟ್ ಆಗಿ ಒಂದು ಕಾರ್ ಕೊಡಿಸ್ಬೇಕು. ಏನಾಯ್ತಪ್ಪ ನಿನ್ ಸ್ಕೂಟ್ರಿಗೆ? ಏನ್ ಆಗಿಲ್ಲಪ್ಪ ನಿನ್ ಸ್ಕೂಟ್ರಿಗೆ ಅಂತ ಕೇಳಿ. ಹ್ಮ್, ಹೇಳು. ಹಾಳಾಗಿದ್ ನನ್ ಮೇಲೆ ಅದ್ ಏನ್ ಪ್ರೀತಿನೋ ಏನೋ, ಗ್ಯಾರೇಜ್ ಎಷ್ಟು ದೂರ ಇದೆ ಅಂತ ನೋಡ್ಕೊಂಡು ಕೇಟಾಗುತ್ತೆ. ನನ್ ಹೊತ್ಕೊಂಡು ಹೋಗ್ಬೇಕು ಆ ಸ್ಕೂಟರ್ ಅದನ್ನ, ನಾನ್ ಹೊತ್ಕೊಂಡು ಹೋಗ್ತಾ ಇದ್ದೀನಪ್ಪ. ರಿಪೇರಿಗೆ ಬಿಟ್ಟಿದ್ದೀನಿ ಅಂತ ನೀನೇ ಹೇಳಿದಿಲ್ಲಪ್ಪ. ಬಿಟ್ಟಿದ್ದೆಪ್ಪ, ಅದು ಮೇಜರ್ ಆಪರೇಷನ್ ಅಂತೆ. ಅದನ್ನ ಬಿಚ್ಚಿ ನೋಡಿ ಅವನ್ ಕೇಳಿ ರಿಪೇರಿ ಮಾಡಕ್ಕಾಗದೆ ಅವನ್ ತಲೆ ಕೆಟ್ಟು ಗ್ಯಾರೇಜ್ ಬಿಟ್ಟೋಗ್ಬಿಟ್ಟಂತೆ. ಅಪ್ಪ, ಕಾರ್ ಕೊಡ್ರಿಗೆ ಏನ್ ಕಮ್ಮಿ ಆಗಿದೆ ನಿಮಗೆ? ಜಾಸ್ತಿ ಇದೆ ಅಂತ ದುಂದ್ರ ವೆಚ್ಚ ಮಾಡುವಂತೇನು? ಹೋಗಪ್ಪ, ನಮ್ಮ ಅಂತಸ್ತಿನ ಹೇಗಿರ್ಬೇಕು ಏನ್ ಕತೆ? ಅಂತಸ್ತಿದೆ ಅಂತ ಅದ್ದೂರಿಯಾಗಿ ಬದುಕು ಜೀವನ ಅಲ್ಲಪ್ಪ. ಹ್ಮ್, ನೀನೇ ಸ್ವಂತ ಸಂಪಾದನೆ ಮಾಡಿದ ಆಗ ನಿನ್ಗೆಲ್ಲ ಅರ್ಥವಾಗುತ್ತೆ. ಮುಗೀತಾ, ನಾನು ಏನ್ ಕೇಳಿದೆ? ಒಂದ್ ಚಿಕ್ಕ ಕಾರ್ ಅಂಬಾಸಿಡರ್ ಅಂಕಿ ದೊಡ್ಡ ಹರಿಕತೆನಾ? ಶಾಲ್ ಬೇರೆ ಮತ್ಕೊಂಡಿದ್ಯಾ? ನನ್ಗೇನ್ ಬಿಡು, ಆ ಲಡ್ಕ ಸಿಕ್ಕಿಡ್ರೆ ತಳ್ಕೊಂಡ್ ಹೋಗ್ತೀನಿ ನಿಮ್ ಮೇಲೆ ರೇ ಕಮ್ಮಿ. ಕೊಡಪ್ಪ, ಕೊಡ, ಸುಸ್ತಾಗಿದ್ದಾರೆ. ಎಷ್ಟು ಚೆನ್ನಾಗಿದ್ದಾಳೆ ಅಂತೀಯಾ, ಹೇಗ್ ಸಿನಿಮಾ ಹೀರೋಯಿನ್. ನೀನೇನ್ ಕಮ್ಮಿ, ಹೀರೋ ಇದ್ದಾಗಿದ್ಯಾ? ಲವ್ ಟ್ರ್ಯಾಕ್ ಶುರು ಮಾಡಕ್ ತಾನೆ ಲವ್ ಮಾಡಿ ಸುಲಭ ಅನ್ಕೊಂಡಿದ್ಯಾಪ್ಪ? ಹೋಗಲ್ಲ, ನೀನೊಂದು ಗಳಿಸು, ನಾನಾಗಿರ್ಬೇಕಾಗಿತ್ತು. ತೋರಿಸ್ತಾ ಇದ್ದೆ, ನೀನ್ ಬಿಡು, ಲವ್ ಮಾಡಕ್ಕೂ ಸೈ, ಮಿಸ್ ಆದ್ರೆ ಒದತಿರಕ್ಕೂ ಸೈ. ಜಾರ್ಜರ್ ಸೀರೆ, ಗುಲಾಬಿ ಹೂವು, ಮುಂದ್ಗಡೆ ಜಡೆ, ಹಂಸ ನಡೆ, ಸ್ಟೀಲ್ ಬುಟ್ಟಿ, ಪದ್ದಲ್ ತುಂಬಿ, ಅವಳೆ ಕಣ. ಪರವಾಗಿಲ್ಲಮ್ಮ, ಒಳ್ಳೆ ಬ್ಯೂಟಿನ ಸೆಲೆಕ್ಟ್ ಮಾಡಿದ್ಯಾ. ಹೋಗ್ ಮಾತಾಡ್ಸ. ಯಾವ ಮಾತಾಡ್ಸೋದು? ಸುಮ್ಮನೆ ಡ್ಯಾಶ್ ಹೊಡಿಯ. ಸಾರಿ ಮೇಡಮ್ ಅಲ್ಲ, ಅಷ್ಟೇ, ಅವಳ ವಿಷಯ ನಿಮ್ಗೆ ಗೊತ್ತಿಲ್ಲ, ದವಡೆ ಹಲ್ಲು ಉಗುರಿಸ್ಬಿಡ್ತಾಳೆ. ಒಂದ್ ಕೆಲಸ ಮಾಡ ನೀನು. ಯಾರ ನನ್ ಬುಟ್ಟಿ ಕಿತ್ಕೊಂಡು ಹೋಗ್ಬಿಟ್ಟು ಸರಿ ಏನಮ್ಮ, ಹೆಂಗಿದೆ ನನ್ನ ಐಡಿಯಾ? ಸ್ಟೈಲ್ ಆಗ್ತಾ ಅವನ ಕೊಂದ್ಬಿಡು, ಸುಮ್ಮನೆ ಸ್ಟೈಲ್ ಹಾಕೊಂಡ್ಬಿಡ್ರಿ ನೀನು ಹೀರೋ ಅಂತ ಹಾಕಿ ಗೊತ್ತಾಗೋದು. ಹೇಳುತ್ತ ನಿಮ್ಗೆ, ಡಿಸೆಂಟ್ ಆಗಿ ಡ್ರೆಸ್ ಮಾಡಿದ್ಯಾ? ಜುಜುಗಿ ಜುಜುಗಿ ಬುಟ್ಟಿ ಕರಿದ್ಯಾ? ತಗೊಳ್ಳಿ ಮೇಡಮ್. ಬರ್ತೀನಿ. ಅಷ್ಟು ಮಾಡಿದ್ರೆ ಹೇಗೆ ಅಂದ ಹಾಗೆ? ಎಲ್ಲಿರೋದು ನೀನು? ಇಲ್ಲಿ ಶ್ರೀನಗರದಲ್ಲಿ. ಶ್ರೀನಗರದಲ್ಲಿ? ಎಲ್ಲಿ? ಮನೆಯಲ್ಲಿ. ಮಾತಾಡ
ಯಾರು? ಆಂಬುಲೆನ್ಸ್ ಕರ್ಸೋಲ್ಲ, ತಮಾಷೆ ಹೊಡಿದೀನಿ ಅಂತ ನಿಜವಾಗ್ಲೂ ಹೊಡೆದ್ಬಿಟ್ಟಿಯಲ್ಲ. ಏನ್ ಮಾಡ್ಲಿ ಗುರು, ಅವ್ಳು ನೋಡ್ತಾ ಇದ್ಲು ನ್ಯಾಚುರಲ್ ಆಗಿಲ್ಲ ಅಂತ ಜೋರಾಗ್ಬಿಟ್ಟೆ. ಸಾರಿ ಮಾ, ಸತ್ತೇರಿ ಮಾತಾಡ್ಸ್ಕೊಂಡು ಮುಂದೆ ಹೋಗೋದ್ ಬಿಟ್ಟು ಬೆತ್ತಲ ನಿಂತಿದ್ದಿಲ್ಲ. ಆಮೇಲೆ ಹೊರಟಾದ್ಲು. ನಿನ್ಗೆ ನೋವು, ನನಗೆ ಮೈ ಕೈ ನೋವು. ಹೋಗ್ಲಿ ಬಿಡಮ್ಮ, ಐಸ್ ಕ್ರೀಮ್ ಕೊಡಿಸ್ತೀನಿ, ಜೀವ ತಣ್ಣಗಾಗುತ್ತೆ. ಬಾ ಬಾ ತಗ. ನನ್ ಮಗನೇ ಕಾಸ್ಟ್ಲಿ ಇಟ್ಟು ಇಷ್ಟು ಚೀಪ್ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ. ಇದು ಅಡ್ವಾನ್ಸ್, ನನ್ ಲವ್ ಸಕ್ಸಸ್ ಆಗ್ಲಿ, ಈ ಅಂಗಡಿನೇ ಕೊಡಿಸ್ಬಿಡ್ತೀನಿ ನಿಮಗೆ. ಹ್ಮ್, ಕೊಡಿಸ್ಬಿಡ್ತೀಯ? ಫ್ರೆಂಡ್ಶಿಪ್ ಅಂದ್ರೆ ಅಷ್ಟು ಮಾಡಿದ್ರೆ ಹೇಗ ಇರಲಿ ತಿನ್ನ. ಅವತ್ತು ಆಟೋ ರಿಕ್ಷಾ ಹೊಡೆದ್ನಲ್ಲ, ಆವತ್ತಿನ ನನ್ನ ಮನಸ್ಸಲ್ಲಿ ಹಾಗೆ ಪೂಟ ಆಗ್ಬಿಡ್ದೆ ಕಣೋ. ಅವಳ ಮರೆಯಕ್ಕೆ ನೀ ಹೋದ್ಮೇಲೆ ಅವನ್ ಬಂದು ಕೈ ಮುಗಿದು ಕಾಲಿಡ್ಕೊಂಡು ತಪ್ಪಾಯ್ತು ಅಂದ. ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ, ಹಾಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಬಂದೆ. ನೀವು ತಗೊಳ್ಳಿ. ಯೋ ಇಡಿ, ಏಯ್ ಶಿವಣ್ಣ, ನಾನು ಬೆಳಗ್ಗೆ 4:30ಗೆಲ್ಲ ಬಂದ್ಬಿಡ್ತೀನಿ. ರವಿಗೆ ಏನಾರು ಎಚ್ಚರವಾಗಿ ಕೇಳಿದ್ರೆ ನಾನು ರೂಮಲ್ಲೇ ಮಲಗಿದ್ದೀನಿ ಅಂತ ಹೇಳ್ಬಿಡು. ಹುಷಾರು ಬುದ್ಧಿ, ಯಾರ್ಯಾರು ಗೊತ್ತಾದ್ರೆ ತಲೆ ಎತ್ತಂಗಿಲ್ಲ. ಹಲೋ ಹೇಮಾ. ಹಲೋ. ಹಲೋ ಆಶಾ. ಹಲೋ, ಕೂತ್ಕೊಳ್ಳಿ. ಏನ್ ಹೇಮಾ, ಇವತ್ತಿನ ಕಪ್ನಲ್ಲಿ ನಿಮ್ ವೆರೈಟಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಂತೆ? ಹೌದು, ನೀವಿಬ್ರು ಖಂಡಿತ ಬರ್ಬೇಕು. ಎಲ್ಲಿ ಬರೋದು? ಟೇಬಲ್ ಎಲ್ಲ ಬುಕ್ ಆಗಿದೆ ನನ್ನ ಮ್ಯಾನೇಜರು. ಯು ಡೋಂಟ್ ವರಿ, ನಿಮಗೋಸ್ಕರ ಒಂದು ಟೇಬಲ್ ರಿಸರ್ವ್ ಮಾಡಿಸಿದ್ದೀನಿ. ಆಶಾ ನೀವು ಬರ. ನಾನು ಬರೋಪ್ಪ, ರಾತ್ರಿ ಲೇಟ್ ಆದ್ರೆ ನಮ್ಮ ಅಕ್ಕ ಬರ್ತಾಳೆ. ಎಷ್ಟು ಪುಟ್ಲಿನಿ ನೀನು, ಅಕ್ಕನಿಗೆ ಹೆದರ್ಕೊಂಡು ಸಾಯ್ತೀಯಾ? ಸಿನಿಮಾ ಬಾರಿ ಅಂದ್ರೂ ಅಕ್ಕ, ನಾಟಕದ ಬಾರಿ ಅಂದ್ರೂ ಅಕ್ಕ, ಯಾವಾಗ್ಲೂ ಅಕ್ಕ ಅಕ್ಕ. ಅಷ್ಟು ಮಾತ್ರ ಅಲ್ಲ, ಊಟ ಮಾಡಬೇಕು, ಉಸಿರಾಡಬೇಕು, ಅವ್ರ ಅಕ್ಕನ ಟೆನ್ಷನ್ ಬೇಕೇ ಬೇಕು. ನೋಡಿ ಆಶಾ, ಲೈಫ್ ನ ಎಂಜಾಯ್ ಮಾಡೋದು ಈಗಲೇ ಕಣೆ, ಆಮೇಲೆ ಇದ್ದೇ ಇದೆ ಮದುವೆ, ಗಂಡ, ಮಕ್ಕಳು, ಸಂಸಾರ ಅಂತ ಸರಿಬೋದು. ಅಚ್ಚರಿ ಯಾಕೆ ಲೇಟ್ ಆಯ್ತು ಅಂತ ನಮ್ಮ ಅಕ್ಕ ಕೇಳಿದ್ರೆ ಏನ್ ಹೇಳುದು? ಅಯ್ಯೋ ಗುಗ್ಗು, ಯಾವ್ದಾದ್ರು ಫ್ರೆಂಡ್ ಮನೆಯಲ್ಲಿ ಸ್ಟಡಿ ಮಾಡ್ತಿದೆ ಅಂತ ಬಿಡು ಬಿಡು. ಆಶಾ ಡೋಂಟ್ ವರಿ, ಲೇಟ್ ಆದ್ರೆ ನಿಮ್ ಮನೆಗೆ ನಾನ್ ಡ್ರಾಪ್ ಕೊಡ್ತೀನಿ. ಓಕೆ. ಗಂಟೆ ಹತ್ತಾಯ್ತು, ಇನ್ನೂ ಆಶಾ ಬರಲಿಲ್ಲ. ವಯಸ್ಸಿಗೆ ಬಂದು ಹುಡುಗಿ ಇಷ್ಟೊತ್ತು ಮಾಡ್ಕೊಂಡು ಬಂದ್ರೆ ಹೇಗೆ? ಇಲ್ಲಪ್ಪ, ಅವ್ರ ಫ್ರೆಂಡ್ ಬರ್ತೀನಿ ಅಂತೆ, ಲೇಟ್ ಆಗಿ ಬರ್ತೀನಿ ಅಂತ ನನ್ನ ಹತ್ರ ಮುಂಚೆನೇ ಹೇಳಿದ್ದು. ನೀನು ಪ್ರತಿಯೊಂದಕ್ಕೂ ಅವಳ ವಯಸ್ಕೊಂಡು ಮಾತಾಡ್ತಾನೆ ಇರ್ತೀಯಮ್ಮ. ಇವತ್ತು ಬರ್ತಡೆ, ನಾಳೆ ಕಾಲೇಜ್ ಇದೆ, ದಿನ ಒಂದೊಂದು ಕಾರಣ ಹೇಳ್ತಾನೆ ಇರ್ತೀಯ. ಇಲ್ಲಪ್ಪ, ಅವ್ಳಿಗೆ ಸುಟ್ಟಾಗಿ ಹೇಳ್ಬಿಡು, ಇನ್ ಮೇಲೆ ಮನೆಗೆ ಲೇಟ್ ಆಗಿ ಬರ್ಕೊಡ್ದು ಅಂತ. ನಿಮ್ಮಲ್ಕೋ ಯಾಕೆ ಎಷ್ಟು ಹೊತ್ತು? ಇವತ್ತು ಸ್ವಲ್ಪ ಲೇಟ್ ಆಗೋಯ್ತಕ್ಕ. ಅದೇ ಯಾಕೆ ಲೇಟ್ ಆಯ್ತು ಅಂತ ಕೇಳ್ತಿರೋದು? ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ನೋಟ್ಸ್ ಬರಿತಾ ಕೂತ್ಬಿಟ್ಟಿದ್ದೆ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲಕ್ಕ. ಸಂಜೆ 5 ಗಂಟೆಗೆ ಬರೋಳು, ರಾತ್ರಿ 10 ಗಂಟೆಗೆ ಬಂದು 5 ಗಂಟೆಗಳ ಕಾಲ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದೀಯ. ಆಶಾ, ಹೆಣ್ಣಿನ ಜೀವನದಲ್ಲಿ ಕಳೆಯೋ ಕ್ಷಣನೇ ಅಲ್ಲ, ಕಳ್ಕೊಂಡಿದ್ ಯಾವುದು ಬರಲ್ಲ. ನಿಜ ಹೇಳು, ಈಗ ನೀನ್ ಯಾರ ಜೊತೆ ಬಂದೆ? ಯಾರ ಜೊತೆನೂ ಇಲ್ಲಕ್ಕ, ಆಟೋದಲ್ಲೇ ಬಂದಿದ್ದು. ಹೌದಾ? ಆಟೋ ಸೌಂಡ್ಗೂ ಸ್ಕೂಟರ್ ಸೌಂಡ್ಗೂ ವ್ಯತ್ಯಾಸ ನನಗೆ ಗೊತ್ತಾಗಲ್ವಾ? ಆಟೋದಲ್ಲೇ ಬಂದಿದ್ದು. ನೀನ್ ನನ್ನ ಹತ್ರ ಸುಳ್ಳು ಹೇಳು, ನಿನ್ನನ್ನು ಬಚಾವ್ ಮಾಡಕ್ಕೆ ಅಪ್ಪನ ಹತ್ರ ನಾನು ಸುಳ್ಳು ಹೇಳ್ತೀನಿ. ಒಂದು ಸುಳ್ಳು ಮುಚ್ಚಕ್ಕೆ 3 ಸುಳ್ಳು. ಇದೇ ಲಾಸ್ಟ್ ವಾರ್ನಿಂಗ್, ಇಲ್ಲ ಲೇಟ್ ಆಗ್ಬಿಡ್ಕೂಡ್ದು. ಹೋಗ್ಬಿಟ್ಟ ಮಾಡು.
ಓಂ ಜಗದೀಶ ಸುಂದರಿ ನಮಃ, ತ್ರಿಪುರ ಸುಂದರಿಯ ನಮಃ, ಕಾಮೇಶ್ವರಾಯ ನಮಃ, ಕವಚದೇವಿಯ ನಮಃ, ಓಂ ಚಾಮುಂಡೇಶ್ವರಾಯ ನಮಃ, ಶರಣದೇವಿಯಾಯ ನಮಃ, ಓಂ ಹೃದಯ ದೇವಿಯ ನಮಃ, ಸರ್ವಕ್ಕೆ ಓಡಿ ಹೋಗ್ಲಿ ಬಿಡೆ. ಆ ಬುಟ್ಟಿನ ಹ್ಯಾಕ್ ತರಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಕಳ್ಳನ್ ಗುರು ಇಲ್ಲೇ ಇದ್ದಾನೆ. ಸ್ವಲ್ಪ ನಿಂತ್ಕೊಳ್ರಿ. ಏನ್ ಮೇಡಮ್? ನನ್ ಬುಟ್ಟಿ ತಂದ್ಕೊಡ್ರಿ. ನಿಮ್ ಬುಟ್ಟಿನ ಆವತ್ತು ಕೊಟ್ಟಿದ್ದಲ್ಲ. ಆಹಾ, ಅವತ್ ತಂದ್ಕೊಟ್ಟು ಇವತ್ ಮತ್ತೆ ಹೊಡ್ಕೊಂಡು ಹೋಗಿದ್ಯಾ? ಬುಟ್ಟಿ ಹೊಡ್ಕೊಂಡು ಹೋಗೋದೇ ನಿಮ್ ಕೆಲ್ಸನೇನ್ರಿ? ಅಯ್ಯೋ, ಅವತ್ ಯಾರ್ದೋ ಮಾತು ಕೇಳ್ಕೊಂಡು ಹಾಗೆ ಮಾಡ್ಬಿಟ್ಟೆ ಮೇಡಮ್. ಇವತ್ ಮಾತ್ರ ದೇವ್ರ ಆಣೆಗೆ ನನ್ಗೇನು ಗೊತ್ತಿಲ್ಲ ಮೇಡಮ್. ನಿಮ್ಮಂಥವ್ರಿಗೆ ಆಣೆ ಒಂದ್ ಕೇಳು. ಮರ್ಯಾದೆ ನನ್ ಬುಟ್ಟಿ ತಂದ್ಕೊಡ್ರಿ, ಇಲ್ಲಿದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೇರೆ ಹಾಗೆಲ್ಲ ಮಾಡ್ಬೇಡಿ. ಬೇಕಾದ್ರೆ ಹೇಳಿ, ನಿಮ್ಗೆ ಒಂದು ಹೊಸ ಬುಟ್ಟಿನ ತಂದ್ಕೊಟ್ಬಿಡ್ತೀನಿ ನಾನು. ನಿಮ್ ದಾನ ಧರ್ಮ ನನಗೆ ಬೇಕಾಗಿಲ್ಲ, ನನಗೆ ನನ್ ಬುಟ್ಟಿನೇ ಬೇಕು. ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ, ಯಾವನ್ ಹೊಡ್ಕೊಂಡೋದ್ನೋ ಏನೋ, ನನಗೊಂದು ಗೊತ್ತಿಲ್ಲ. ಈ ನಾಟಕ ಎಲ್ಲ ಬೇಡ, ಮರ್ಯಾದೆಯಾಗಿ ಹೋಗಿ ನನ್ ಬುಟ್ಟಿ ತಂದ್ಕೊಡ್ರಿ. ಯಾರಪ್ಪ ನನ್ನ ಕೂರ್ವಾಗಿದ್ದೀರಾ? ಸರಿ ಮೇಡಮ್, ಬಂದೆ. ಬುಟ್ಟಿ ಸ್ವಲ್ಪ ಕೊಡ್ತೀಯ? ಬಂದ್ ನೀನೆ ತಗೊಂಡೋಗಯ್ಯ. ಏನ್ ಸೋಮಾರಿ ನೋಡ್ ನೀನು? ಆ ಬುಟ್ಟಿ ಬೇಕಾ? ಹೇ, ಈ ಗುಟ್ಟಳ್ಳಿ ಬೆಟ್ಟನ ಹತ್ರ ಬಂದ ಮಾಲ್ನ ಯಾವತ್ತು ಯಾರಿಗೂ ವಾಪಸ್ ಕೊಟ್ಟಿಲ್ವೋ? ಏನಾಗಿಲ್ಲಕ್ಕನ್ರಿ? ಓಹೋ, ಮಕ್ಕಳದಾದ ನೀನು ಏನಯ್ಯ ಬೆಟ್ಟಯ್ಯ? ಹಾಲ್ ನೋಡಿದ್ರೆ ಬೆಟ್ಟ ಇದ್ದಂಗೆ ಇದೀಯ. ಈ ಸೇರು ಪಾವು ಚಟಾಕು ಇಟ್ಕೊಂಡು ಚಿಪ್ಪು ಬಾಳೆಹಣ್ಣು ಬುತ್ತಿ ಕದೀತಿದೀಯಲ್ಲ, ಸ್ವಲ್ಪ ದೊಡ್ಡದ ಕೈ ಹಾಕ್ಬಾರ್ದ? ನಂದು ಎ ಟು ಝಡ್ ಬಿಸ್ನೆಸ್, ಬುಟ್ಟಿನೂ ಒಂದೇ, ಚಿನ್ನದ ಗಟ್ಟಿನೂ ಒಂದೇ. ನನ್ನ ಕೈಯಿಂದ ಮಾಲ್ನ ಯಾರಿಗೂ ವಾಪಸ್ ಕೊಟ್ಟಿಲ್ಲ, ಬೇಕಾದ್ರೆ ಬಂತಕೋ. ನನಗೀಗ ಟೈಮ್ ಇಲ್ಲ, ನೀನು ಸರಿಯಾದ ಅಡ್ರೆಸ್ ಕೊಡು, ಆಮೇಲೆ ವಿಚಾರಿಸ್ಕೋತೀನಿ. ಸಿಕ್ಕಾಪಟ್ಟೆ ಮಾತಾಡ್ತೀಯ. Thank you.
ಏನ ಬೆಟ್ಟಪ್ಪ ದಾದನ ನೀನು? ಮರ್ಯಾದೆಯಾಗಿ ಬುತ್ತಿ ಕೊಡ್ತೀಯ ಇಲ್ವಾ? ಅಣ್ಣ ಅವ್ರ ಏರಿಯಾಗ ದಾದಾನಾ? ಇಲ್ಲ ಗುರು, ನೀನೇ ದಾದಾ. ಗಡ್ ಕೊಡಿಲೆ ಕೂಸೆ. ನಾಟಕ ಅನ್ಕೊಂಡ್ಬಿಟ್ಟಿದ್ದೆ. ನಿಜ ಏನು ಅಂತ ನಿಮ್ಮ ಸ್ಥಿತಿ ನೋಡಿದ್ಮೇಲೆ ಗೊತ್ತಾಯ್ತು. ಇವತ್ತಾದ್ರೂ ಗೊತ್ತಾಯ್ತಲ್ಲ ನಾನ್ ಬರುತ್ತೆ. ಮೇಡಮ್, ಒಂದ್ ಚಿಕ್ಕ ರಿಕ್ವೆಸ್ಟ್ ಹೇಳಿ. ನಿಮ್ ಕೈಲಿ ಬುಟ್ಟಿ ಇರೋ ತನಕ ನನ್ ಜೀವ ಗಟ್ಟಿ ಇರೋದಿಲ್ಲ. ದಯವಿಟ್ಟು ನೀವು ಇದನ್ನ ಹೊರಗಡೆ ತರದೆ ಮನೇಲಿ ಇಟ್ಬಿಡಿ. ಬರ್ತೀನಿ. ಅಯ್ಯೋ, ನಾವು ಗ್ರಹಗಳೆಲ್ಲ ಒಟ್ಟಿಗೆ ನನ್ನ ಮೇಲೆ ಕ್ರೂರ ಆದಾಗಿದೆ. ನನ್ನ ಲವ್ ಟ್ರ್ಯಾಕ್ ಹೋಗಿ ರೈಲ್ವೆ ಟ್ರ್ಯಾಕ್ ಆಗೋಯ್ತಲ್ಲ. ಏನು ಚಿಪ್ಸ್ ತಿಂತ ಇದ್ರಾ? ಬೀಸ್ತೀವ್ರಿ. ಅಯ್ಯೋ ಬೇಡ, ನಾವತ್ತು ಕೊಡ್ತಿಲ್ಲ. ನಾವೇನು ಹುಟ್ಟಾನಿಂದ ಕುಡಿತಿದ್ವ, ಬೆಳಿತಾ ಬೆಳಿತಾನೆ ಅಭ್ಯಾಸ ಆಗಿದ್ದು. ನಿಮ್ಮ ಮಕ್ಕಳು ಗೊತ್ತಾದ್ರೆ ವಾಸನೆ ಬರದೇ ಇರೋ ಹಾಗೆ ನನ್ನ ಹತ್ರ ಒಂದು ಸೆಂಟ್ ಇದೆ, ಕೊಡ್ತೀನಿ ತಗೊಮ್ಮ. ಹೇಮ, ನೀನ್ ತಮ್ಮಯ್ಯ ಅಂತೀನಿ. ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ನೀನು ಸುಮ್ಮನಿರಮ್ಮ. ಯಾಕೆ ಹೆದರ್ಕೊಂಡು ಸಾಯ್ತೀರಿ? ತಗೊಳ್ರಿ. ಇಷ್ಟು ಮಡಿಯಂತಿಗೆ ಆಗಿದ್ರೆ ಬಾಳ ಇದು ಬಹಳ ಕಷ್ಟ. ಪ್ಲೀಸ್ ರಶಾ, ಹ್ಯಾವ್ ಇಟ್, ಕಮ್ ಆನ್, ಕಂಪ್ನಿ ಕೊಡಿ. ಏನು ಒಂಥರ ಇದೆಯಲ್ಲ. ಆ ತರ ಇರೋದಕ್ಕೆ ಅದನ್ನ ಡ್ರಿಂಕ್ಸ್ ಅನ್ನೋದು. ಒಂಚೂರಿದೆ, ಅದನ್ನ ತಗೊಂಡ್ಬಿಡು. ಅವಳು ಕಾಲೇಜ್ ಹೋಗೋದು ಬೇಡ. ಇವ್ ಕಲ್ತು ನಮ್ಮ ಮನೇಲಿ ಉದ್ಧಾರ ಮಾಡೋದು ಬೇಕಾಗಿಲ್ಲ. ಮರ್ಯಾದೆ ಮನೇಲಿ ಬಿದ್ದಿರೋದಕ್ಕೆ ರಾತ್ರಿ ಕುಡ್ಕೊಂಡು ಬಂದಿದ್ದೇನೆ. ರಾತ್ರಿ ನೀನ್ ಬಂದ ಅವತಾರ ಹೇಗಿತ್ತು ಗೊತ್ತಾ? ಅಪ್ಪನಿಗೆ ಏನಾದ್ರೂ ನೀನ್ ಕುಡ್ಕೊಂಡು ಬಂದಿದ್ ವಿಷಯ ಗೊತ್ತಾಗಿದ್ದಿದ್ರೆ ಬೇಗ ದೇವ್ರ ತೀರ್ಪು ಜೊತೆ ವಿಷ ತಗೊಂಡು ಪ್ಲಾನ್ ಬಿಟ್ಟಿದ್ದು ಕಡೆ. ನಾನ್ ಕುಡ್ದಿದ್ದು ಕೂಲ್ ಡ್ರಿಂಕ್ಸ್ ಅಕ್ಕ. ಮತ್ತೆ ಹೀಗೆ ಹೇಳ್ತಿದ್ಯಾ? ಕೂಲ್ ಡ್ರಿಂಕ್ಸ್ ಕುಡ್ದಿದ್ರೆ ಮೈಮೇಲ್ ಪ್ರಜ್ಞೆಯಿಂದ ಬರ್ತಿದ್ಯೇನೆ? ಅಪ್ಪ ಹೇಳ್ಬಿಟ್ಟಿದ್ದಾರೆ ಇವತ್ತಿಂದ ಕಾಲೇಜ್ ಬೇಡ, ಏನು ಬೇಡ ಅಂತ. ಮನೆಯಲ್ಲೇ ಬಿದ್ದು ಗೊತ್ತಾಯ್ತಾ?
ಇನ್ನೂ ಯಾಕಲ್ಲ ನಿಂತಿದೆಯೇ? ಹೇಳಿ, ಕೇಳಿಸಿಲ್ಲ? ಇನ್ಯಾವತ್ತೂ ಇಂಥ ತಪ್ಪು ಮಾಡಲಕ್ಕ. ಇನ್ನೇನು ಕಾಲೇಜ್ ಬಿಟ್ಟ ತಕ್ಷಣ ನೇರ ಮನೆಗೆ ಬಂದ್ಬಿಡ್ತೀವಿ. ಕ್ಷಮಿಸ್ಬಿಡಕ್ಕ. ಬಿಡ ನನ್ನ ಕಾಲ. ಇನ್ನ ನೀನ್ ನನ್ನ ಕಾಲು ಹಿಡಿಯೋದು ಬೇಡ, ನಾನು ನಿನ್ ಕ್ಷಮಿಸೋದು ಬೇಡ. ನಿನ್ನತ್ತೆ ಮಾತಾಡ. ಹಾಗಂದ್ಬಿಡಕ್ಕ, ನಿನ್ನೆ ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಲಕ್ಕ. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಕ್ಕ. ಹೆಣ್ಣು ಜೀವನ, ಗಾಜಿನ ಭವಿಷ್ಯ ಎರಡೂ ಒಂದೇ. ಇಷ್ಟೇ ಎಚ್ಚರಿಕೆಯಿಂದಿದ್ರು ಹೆಣ್ಣಿನ ಬದುಕು ಬಹಳ ಕಷ್ಟ ಅಮ್ಮ. ಇನ್ಮೇಲಾದ್ರೂ ಎಚ್ಚರಿಕೆಯಿಂದಿರು. ಹೋಗ್ಲಿ, ಅಲ್ಬೇಡ ನೋಡು, ಬೇಗ ಸ್ನಾನ ಮಾಡ್ಕೊಂಡು ರೆಡಿ. ಹಾಲು ಕೊಡಿ, ತಗೊಳ್ಳಿ ಸರ್. ಸರಿಯಾಗಿದೆ, ನೆನೆಸ್ಕೊಳ್ಳಯ್ಯ. ನಮ್ ಶ್ರೀಕಂಠ ಇರೋದ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ. ಆದಷ್ಟು ಬೇಗ ತಂದ್ಕೊಟ್ಬಿಡಿ ಸರ್. ವಿತಿನ್ ಟು ಡೇಸ್ ತಂದ್ಕೊಟ್ಬಿಡ್ತೇನೆ. ಥ್ಯಾಂಕ್ ಯು. ಓಕೆ, ಬರ್ತೇನೆ. ಓಕೆ. ಮಂತ್ರದ ಕಂಡೆ ಜೇನಿನ ನುಡಿಯು ಕರ್ಪೂರ
ನಿನಗೆ ನನ್ನ ಆರಾಧನೆ. ಅಂದ್ರೆ ನೀನೇ ಯಾವ್ದಾರು ಹೆಣ್ಣು ನೋಡ್ಕೊಂಡಿದೇನು? ಅದು ಇನ್ ಸ್ವಲ್ಪ ದಿನ ಆದ್ಮೇಲೆ ಹೇಳ್ತೀನಪ್ಪ. ಅಂತೂ ಪರವಾಗಿಲ್ಲ ಬುದ್ಧಿ. ಈಗಿನ ಕಾಲದ ಮಕ್ಕಳು ಅವ್ರ ತಂದೆ ತಾಯಿಗಳಿಗೆ ಗಂಡು ಹೆಣ್ಣು, ಹೆಣ್ಣು ಗಂಡು ಹುಡುಕು ಕಷ್ಟನೇ ತಪ್ಪಿಸ್ತಾವ್ರೆ. ಏನೋ ಮಗನೇ, ಮನುಷ್ಯನ ಹುಟ್ಟಿದ ಮೇಲೆ ಎಲ್ಲ ದೇಶಾನು ಸುತ್ತಬೇಕು, ಎಲ್ಲ ಸುಖಾನು ಅನುಭವಿಸ್ಬೇಕು ಅಂತ ಲೆಕ್ಚರ್ ಕೊಟ್ಟು ಜಾಲಿಯಾಗಿ ಹೋಗಿ ಪ್ಯಾರಿಸ್ನಲ್ಲಿ ಸೇರ್ಕೊಂಡ್ಬಿಟ್ಟೆ. ಹೋದೊಂದು ಹಾಗೆ ಹೋದ್ಯಾ, ಒಂದ್ ಕಂಡೀಷನ್ ಹಾಕೋದೆ, ಇಬ್ರು ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಇಕ್ಕಟ್ಟನ್ನ ಸಿಕ್ಕಾಕ್ಸ್ಬಿಟ್ಟೆ. ಆ ಶ್ರೀರಾಮಚಂದ್ರ ಶಿವಧನಸ್ಸನ್ನ ಮುರಿದು ಸೀತೆಯನ್ನ ಒಲಿಸ್ಕೊಂಡ. ಈ ಗ್ರೇಟ್ ರವಿ ಏನ್ ಮಾಡ್ದ ಗೊತ್ತಾ? ಮೈಮೂಳೆನೆಲ್ಲ ಮುರಿಸ್ಕೊಂಡು ಅರುಂಧತಿನ ಒಲಿಸ್ಕೋತಾ ಇದ್ದಾನೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ. ಏನ್ ಇಲ್ಲೇ ಬಂದ್ ಮದುವೆ ಮಾಡ್ಕೋತೀಯಾ ಅಥವಾ ಅಲ್ಲೇ ಯಾರ್ಯಾರು ಡವ್ ಹಾಕಿದ್ಯಾ? ಕಮಾಂಡ್ ಡಾಲಿ, ಯು ಪಿ ಕಮಾಂಡ್ ಮೈ ಡಾಲಿ. ಮಿಸ್ಟರ್ ಜಗದೀಶ್. ಹೌದ್ ಜಾಜ್. ಅಲ್ಲಿ ಹುಡುಕೋದು ನಿನ್ನ. ಏನೇ ಸಮಯ ಟೆಲಿಗ್ರಾಮ್ ಬಂದಿದೆ. ಬೋಟ್ ಟೆಲಿಗ್ರಾಮ್ ಯಾಕಯ್ಯ? ಇನ್ನೇನು ಕಾಯ್ದೆ ತಾತ, ಕಾಯಂ ಟೆಲಿಗ್ರಾಮ್. ಎನ್ ಡಿ ಆಗ ವಾಪಸ್ ಹೋಗ್ತೀಯ? ನಿಧಾನವಾಗಿ ಹೋದ್ರೆ ಆಯ್ತು ಬಿಡಯ್ಯ. 5 ವರ್ಷದಿಂದ ನಮ್ ತಾತ ಸೀರಿಯಸ್ ಆಗಿದೆ. ನಾನು ಹೋದ್ರೆ ಎಲ್ಲಿ ಗೋತ ಹುಡ್ಬಿಡ್ತಾನೆ ಅಂತ ನಾನು ಇಲ್ಲೇ ಇದ್ಬಿಟ್ಟಿದ್ದೀನಿ. ಕಮಾಂಡ್ ಅಲ್ಲಿ ಶಿವ ಜಾಜ್. ಅಯ್ಯೋ ಶಿವನೇ, ಕೆಮ್ಮಿ ಕೆಮ್ಮಿ ಸುಮ್ಮನಾದ್ರು ಉಸಿರು ಕಟ್ಟಾಗ್ತಾ ಇದೆಯಲ್ಲಪ್ಪ. ನನ್ನ
ಹೋಯ್ತಲ್ವೋ, ಚೆಲ್ಲು ಹೋಯ್ತಲ್ವೋ ನೀರು? ಎಲ್ಲ ಇಲ್ಲ, ಸ್ವಲ್ಪ ಚೆಲ್ಲಿದೆ ಅಷ್ಟೇ. ಸ್ವಲ್ಪನೇ ಆಗ್ಲಿ. ಎಷ್ಟು ಕೊಟ್ಟೆ? ಒಂದು ರೂಪಾಯಿ ನಾಲ್ಕು ಆಣೆ. ನಾಲ್ಕು ಆಣೆ ನೀರು ಚೆಲ್ಬಿಟ್ಟಲ್ಲ. ಬುಡೇನ್ ಏನ್ ಮಾಡ್ತೀಯಾ? ಎರಡಾಗ ಹೊಡೆದು ಬಿಸ್ತಾಗ ಒಣಗಾಕು, ನೀರು ಒಲೆಗಾಯ್ತು. ಐವತ್ ಪೈಸಾ ಕೊಟ್ಟು ಪೇಪರ್ ತಗೊಂಡು ಮೂರು ದಿವಸದಿಂದ ಓದ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಮೊದಲನೇ ಪುಟಾನೇ ಓದ್ ಮುಗ್ಸಕ್ ಆಗ್ಲಿಲ್ಲ. ಹೋಗು ಅದ ನೋಡು, ನೆಂಟರಿಗೆಲ್ಲ ಕಾದ ಆಗ್ತಿರ್ತಾನೆ. ಓ ಮಣ್ಣಿನೇ ಬರೀ ಹಾಕಿಸ್ಬಿಟ್ಟೆ. ನೀವು ಯಾರು ಬರ್ಬೇಕಾದಿಲ್ಲ, ತಾತ ತುಂಬಾ ಆರೋಗ್ಯವಾಗಿದ್ದಾನೆ ಅಂತ ಕವರ್ನಲ್ಲಿ ಭದ್ರವಾಗಿ ಇಟ್ಕೊಳ್ತಿದ್ದೇನೆ. ಅಯ್ಯೋ ನಿನ್ ಮನೆ ಹಾಳಾಗ ಕವರ್ಗೆ ಹಾಕೋದು ದಂಡ, ಕಾರ್ಡ್ನಾಗೆ ಬರ್ದು ಹಾಕ್ಬಾರ್ದಾಗಿತ್ತ ನಂಬರ್ನ. ಕವರಿಗೆ ಸಂತೆ ಹಾಕಿಲ್ಲ, ನಾಟು ಪ್ಯಾಡು ಹಾಸು ಅವ್ರು ಕಾದ ನೀವು ಸಹ ಮಾಡ್ಕೊಂತಾರೆ. ನಿನ್ ಬುದ್ಧಿಗಟ್ಟು ನಿನ್ನ ಕುದುರೆ ಲದ್ದಿ ಹಾಕ. ಶ್ರೀನಿವಾಸ ವಾಸುದೇವ ಧರ್ಮಸ್ಥಳದ ಗೊಮ್ಮಟೇಶ್ವರ, ಅಂತೂ ಇಂತೂ ಕುಂತಿ ಮಗಳು ರಾಜ್ಯ ಸಿಕ್ಕಿದ್ರು. ಈ ಹಣಂತು ಅಂತೂ ತಾತನ ಮನೆ ಸಿಕ್ತು. ಬಾಗಿಲು ಬೀಗ ಹತ್ತಿದೆ ಅಲ್ರಿ? ಮನೆ ಬೀಗ ಅಂದ್ರೆ ತಾತ ಒಡೆದ್ಬಿಟ್ಟು ನಾವು ಓತಾ ಅದೇ ತಾತನ್ ಕೆಮ್ಮು, ತಾತನ್ ಕೆಮ್ಮು. ಅರ್ಥ ಆಯ್ತು, ಅರ್ಥ ಆಯ್ತು. ನಾಯಕತ್ತೆ ಒಳಗ್ ನುಗ್ಗುತ್ತೆ ಅಂತ ಬೀಗ ಹಾಕಿದ ಕಣೆ. ನಮ್ಗೇನು ಇನ್ನೊಂದು ಬಾಗಿಲ್ವಾ? ಅಲ್ಲಿ ನಿಮ್ಗಳಪ್ಪ ನಡೀರಿ, ನಡೀರಿ. ನಾಯಕತ್ತೆಗಿಂತ ಕಡೆ ನೀವು ನುಗ್ಗೋದ್ರಲ್ಲಿ ನಡೀರಿ. ಮಕ್ಕಳ ಚಿತ್ರ ಅಂದ್ರೆ ಪಕ್ಕೆಲ್ ಬೆಲ್ಲ ಪಂಗಸ್ ಮಾಡ್ಬಿಡಕು. ಬಾಯ್ ಸುಮ್ಮನೆ ಯಜಮಾನ್ರೆ, ನಿಮ್ ತಂಗಿ ಮೊಮ್ಮಗ ಹೆಂಡತಿ ಸಮೇತವಾಗಿ ಹಿತ್ತಲ ಬಾಗಿಲಿಂದ ಬರ್ತಾ ಇದ್ದಾರೆ. ನಿಮ್ ಯಾರು ಬರಬಾರ್ದು ಅಂತಿದ್ನ ಅವನು ಬಂದವ ಹೊಸ ಮನೆ ಕಾಯಿ ನುಗ್ಗಿ. ಕೈ ಮುಗಿ ತಾರಂಗೆ, ಕೈ ಮುಗಿ ತಾರಂಗೆ. ನಾನೇ ನಿಮ್ ಕಾಲಿ ಬೀಳ್ತೀನಪ್ಪ. ಯಾಕೆ ಯಾಕೆ ಹಣ ಖರ್ಚು ಮಾಡ್ಕೊಂಬಂದ್ರ ನನ್ ಕಾಲ್ತ ತಲುಪ್ಲಿಲ್ವಾ? ತಲುಪ್ತು, ಕಾಗದ ಓದಲ್ಲಿ ಬರ್ತಾ ಇರ್ಲಿಲ್ಲ. ಮತ್ ಬಂದಿದ್ದೀನಲ್ಲ. ನಾನ್ ಹೇಳ್ದೆ ತಾತ ಚೆನ್ನಾಗಿದ್ದಾರೆ ರೀ, ಹೋಗೋದ್ ಬೇಡ ಅಂತ. ನನ್ ಮಾತು ಕೇಳ್ಬೇಕಲ್ಲ ಇವ್ರು. ನಿನ್ ಒಳ್ಳೆ ಬುದ್ಧಿ ನಿನ್ ಗಂಡಿನ್ ಬರ್ಲಿಲ್ವಲ್ಲಮ್ಮ. ಅಲ್ಲ ತಾತ, ಈಗಿನ ಕಾಲದಲ್ಲಿ ನಿನ್ ವಯಸ್ಸಿನವರು ಇರೋದೇ ಕಷ್ಟ. ಅಂದ್ಮೇಲೆ ಚೆನ್ನಾಗಿರಕ್ ಹಾಕ್ ಸಾಧ್ಯ? ಅದಕ್ಕೆ ಅನುಮಾನ ಬಂದು ನೋಡ್ಕೊ ಹೋಗ ಅಂತ ಬಂದೆ. ಅಪ್ಪ ಊಟ ಮಾಡ್ಕೊಂಡೇ ಬಂದಿದ್ರಿ ಕಾಣುತ್ತೆ. ಅಡಿಗೆ ಮಾಡಿದ್ವಿ ಆದ್ರೆ ಊಟ ಮಾಡ್ಲಿಲ್ಲ. ಇಲ್ಲ ಅಡಿಗೆ ಮಾಡೋದಿಲ್ಲ. ಮಾಡಿದ ಅಡಿಗೆನೆಲ್ಲ ಯಾಕೆ ಹಾಳು ಮಾಡಿದ್ರಿ? ಹಾಳು ಮಾಡ್ಲಿಲ್ಲ ತಾತ, ಮಾಡಿದ ಅಡಿಗೆನೆಲ್ಲ ಪಕ್ಕದ ಹೋಟ್ಲಗ್ ಮಾರಿ ಅವ್ರ ಹತ್ರ ಬಸ್ ಚಾರ್ಜ್ ಹಣ ಇಸ್ಕೊಂಡ್ ಬಂದಿದ್ದಾರೆ ಇವ್ರು. ಕೊನೆಗಾಲದಲ್ಲಿ ನಿನ್ ಹತ್ರ ಯಾರೊಬ್ರು ಇರ್ಬಾರ್ದ ತಾತ? ಒಬ್ರಲ್ಲ ಅಂತ ಇಬ್ರು ಬಂದಿದ್ರಲ್ಲಪ್ಪ, ಎಲ್ಲಿ ನನ್ ಮೊಮ್ಮಗ ಬರ್ಲಿಲ್ವೇ? ನೋಡ್ ಸಹಾಯ ಅಂದ್ರೆ ನಾನ್ ಬಂದಿದ್ದೀನಲ್ಲ ತಾತ. ನನ್ ಕೊನೆ ಆಸೆ ಒಂದಿದ್ಯಪ್ಪ. ಕೊನೆ ಆಸೆನ? ಏನ್ ತಾತ, ಸಂಜೆ ಶಟ್ಲ್ ಗಾಡಿ ಐತೆ, ಹಾರ್ ಕೊಡ್ತೀನಿ. ಇಬ್ರು ತೊಳ್ಕೊಳ್ತೀನಿ. ತಮಾಷೆ ಹೆಂಗೈತಲ್ಲ ಆತ ಅರುಂಧತಿ, ಆ ಆಟೋನ ಹುಡುಕಿ ಹುಡುಕಿ ಸಾಕಾಯ್ತು, ಸಿಗ್ತಾನೆ ಇಲ್ಲ. ಆಟೋನ ಯಾಕೆ? ಅದೇ ನಾವು ಇಬ್ಬರನ್ನ ಒಂದ್ ಮಾಡಿದ್ದು. ಏನಾದ್ರು ಸಿಕ್ಬಿಟ್ರೆ ಒಂದ್ ಫೋಟೋ ತೆಗ್ಸಿ ಕಟ್ ಹಾಕ್ಸಿ ಪೂಜೆ ಮಾಡ್ತಿರೋಣ ಅಂತ. ರವಿ ಮಾತಾಡಿದ್ದಾಯ್ತು, ಮನಸ್ಸು ಕೊಟ್ಟಾಯ್ತು, ನಾನೇ ತಾಳೆ ಕಟ್ಟೋದು ನಿರ್ಧಾರ ಆಯ್ತು.
ಒಳ್ಳೆ ಮುಟ್ಟಿದ್ರೆ ಮುನಿತರ ಆಡ್ತೀಯಲ್ಲ ರವಿ. ಎಲ್ಲದಕ್ಕೂ ಕಾಲ ಸ್ಥಳ ಅಂತಿದೆ, ಅದನ್ನ ಮೀರಿ ನಡಿಬಾರ್ದು. ಈ 20ನೇ ಶತಮಾನದಲ್ಲೂ ಒಳ್ಳೆ ಬಿಚ್ಚೋಲೆ ಗೌರಮ್ಮನಂತ ಹೆಣ್ ಸಿಕ್ಬಿಟ್ಟಲ್ಲ ನನಗೆ. ಕಾಲ ಬದ್ಲಾದ್ರು ಹೆಣ್ ಹೆಣ್ಣಾಗಿದ್ರೇನೆ ಚಂದ ಅಲ್ವೇ? ಲೈಸೆನ್ಸ್ ತಗೋಬೇಕು ಅಂತೀಯ? ನಿನ್ನ ಮದುವೆ ಮಾಡ್ಕೋಬೇಕು ಅಂತ ನನಗೂ ಆಸೆ, ಮನೆಗೆ ಸೊಸೆ ತರಬೇಕು ಅಂತ ನಮ್ಮ ಅಪ್ಪನಿಗೂ ಆಸೆ. ನಿನ್ನ ವಿಷಯ ನಮ್ಮ ಅಪ್ಪ ಹತ್ರ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಇಲ್ಲ, ಇವತ್ತೇನಾದ್ರೂ ಮಾಡಿ ಹೇಳೇ ಬಿಡ್ತೀನಿ. ಯಾರು ಕೈಗೆ ಲೈಸೆನ್ಸ್ ಬರ್ಲಿ, ಅದುವರೆಗೂ ಹೀಗೆ ಇರ್ಲಿ ಅಂತೀಯ? ನನ್ನ ಕರ್ಮ. ಆಶಾ. ಓ ರಮೇಶ್, ನಮ್ಮ ತಂದೆ ನಮ್ಮಕ್ಕ ಮಾರ್ಕೆಟ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ನೀವಿಲ್ಲಿರೋದ್ ನೋಡಿದ್ರೆ ಅವ್ರು ಬೈತಾರೆ. ಪ್ಲೀಸ್ ಒಟ್ಟಿಗೆ ರಮೇಶ್. ಯಾಕೆ ಸುಮ್ಮನೆ ಬರ್ರಿ ಆಗ್ತಿದ್ಯಾ? ಡೋಂಟ್ ವರಿ ಆಶಾ, ನಿನ್ನೆ ಫಿಸಿಕ್ಸ್ ಕ್ಲಾಸಿಗೆ ಬಂದಿರ್ಲಿವಲ್ಲ, ನೋಟ್ಸ್ ಇಸ್ಕೊಂಡು ಅಂತ ಬಂದೆ. ದಟ್ಸ್ ಆಲ್. ತಂದ್ಕೊಡ್ತೀನಿ. ನನ್ನ ಮನೆಗೆ ಬಂದು ನನ್ನ ಮಗಳ ಮಗು ತೋಕ ಎಷ್ಟು ಧೈರ್ಯ ನಿನಗೆ? ಏನ್ ಮಾಡ್ತೀನಿ ನೋಡಿ ನಾನು. ಲೇ ಬಿಡ್ರಿ ಕೈನ, ನನ್ನ ಮೇಲೆ ಹಾಕಿ ಕೈ ಮಾಡ್ತೀರಾ? ನಿಮ್ ಮಗಳೇ ಕರ್ಸಿದ್ದು, ಅವ್ನು ಸರ ಬುದ್ಧಿ ನೋಡ್ರಿ. ಸುಮ್ಮನೆ ಬೇರೆ ತಗೊಳ್ತೀಯ? ತೋರಿಸ್ಬಿಡ್ತೀನಿ ನಿನ್ನ. ನಮ್ಮನೆ ಹೆಣ್ಣ ನಾವು ಜೋಪಾನಾಗಿ ಇಟ್ಕೋಬೇಕಪ್ಪ, ಅವನ್ ನಂಗೇನ್ ಪ್ರಯೋಜನ? ನಿನ್ಗೆ ನಾನು ಆಗುತ್ತೆ ಹೇಳಿದೆ, ನಿಮ್ಮನ್ನ ಕಾಲೇಜ್ ಕಳ್ಸೋದು ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಇವರಿಂದ ನಾನು ತಲೆ ಎತ್ಕೊಂಡು ತಿರ್ಗೋ ಹಾಕಿಲ್ಲ. ನಿಜ ನೀನೆ, ನಾನೇ ನನ್ನ ಕರ್ತಿರ್ಲಿಲ್ಲಕ್ಕ. ನಾಕ್ಸ್ ಕೇಳ ನೆಪ್ಪಲ್ಲಿ ಬಂದು ಸಾಕಂಗೆ ಅವನ ಈ ಮಟ್ಟಕ್ಕೆ ಬರೋಕೆ ಯಾರ ಕಾರಣ? ನೀನಿಷ್ಟು ದಿವಸ ಕೊಟ್ಟರೋ ಸಲಿಗೆ ಕಣೆ? ಹೂವು ಪರಿಮಳ ಚೆಲ್ಲದೆ ಇದ್ರೆ ದುಂಬಿ ಹತ್ರ ಬರಲ್ಲ ಕಣೆ. ನೋಡಾಶ, ಗಂಡು ಎಡವಿ ಎಚ್ಚೆತ್ತುಕೊಂಡ್ರೆ ಪ್ರಪಂಚ ಒಪ್ಕೊಳ್ಳುತ್ತೆ, ಆದ್ರೆ ಅದೇ ಹೆಣ್ಣು ಒಂದೇ ಒಂದ್ ಸಲ ಎಡವುದ್ರೆ ಅಲ್ಲಿ ಮುಗಿತು ಕಣೆ, ಅಲ್ಲಿ ಮುಗಿತು. ಸ್ವಾಮಿ, 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 ಎಲ್ಲಿದ್ದೀರ ಸ್ವಾಮಿ? ಸ್ವಾಮಿ, ಸ್ವಾಮಿ. ಏನೇ ದೇವಸ್ಥಾನ ಮುಂದೆ ಕೂಗಲ್ ಕೂಗ್ತಾ ಇದೆಯಲ್ಲ ಸ್ವಾಮಿ? ನಿನ್ನೆ ರಾತ್ರಿ ಮಲಗಿದ ಯಜಮಾನರು ಇಷ್ಟೊತ್ತಾದ್ರೂ ಎದ್ದೇ ಇಲ್ಲ ಸ್ವಾಮಿ. ಇಲ್ಲ ಸ್ವಾಮಿ. ಏನೇ ಬಿಡು, ದಾದಂತ ಮಣ್ಣಲ್ಲಿ ತಣ್ಣ ಮಾಡ. ಏನ್ರಿ ತಾತ ಸಾಯುಗಳಿಗೆ ಗಂಗಾಜಲ ಕೂಡ ಬಾಯ್ಗೆ ಬಿಡ್ಲಿ ನೋಡ್ರಿ ನೀವು. ಉಸಿರಾದ್ರೆ ಗಾಳಿ ಖರ್ಚಾಗತ್ತೆ ಅಂತಿದ್ದ ಮುದುಕ, ಅವನಿಗೆ ಹೋಗಿ ಗಂಗಾಜಲ ಬೇಡ ಬಿಡು. ಏ ಕಣಪ್ಪ, ಇನ್ನೇನ್ ಹೋಗಪ್ಪ, ಮಜಾನಕ್ಕೆ ಹೋಗಿ ಗುಂಡಿ ತೋರ ಹೇಳ್ಬೋದು. ಅಡ್ವಾನ್ಸ್ ಕೇಳ್ತಾರಲ್ಲ ಸ್ವಾಮಿ, ಮಡಿಕೆ ಮಾಡ್ತೀನಿ ಹೋಗ. ಹ್ಮ್ ಏನ್ರಿ ತಾತ ಸತ್ಮೇಲೆ ಆಸ್ತಿ ಸಿಗುತ್ತೆ ಅಂದ್ರಲ್ಲ, ಆದ್ರೆ ನಮ್ಮ ಜೊತೆ ಬಂಗಾರ ಬಳೆ ಮಾಡಿಸ್ಕೊಡ್ತೀರಾ? ಕೈ ಬಳೆ ಏನೇ, ಬೆರಳಿಗೆ ಸರ, ಕೊರಳಿಗೆ ಉಂಗುರ. ಅಯ್ಯೋ, ಬೆರಳಿಗೆ ಉಂಗುರ, ಕೊರಳಿಗೆ ಸರ, ಎಲ್ಲ ಮಾಡಿಸ್ತೀನಿ. ಅಯ್ಯೋ ಅಯ್ಯೋ, ನನ್ನ ನಿಮ್ಗೆ ಎಷ್ಟು ಪ್ರೀತಿ. ಆಮೇಲೆ ಹೋಗ್ ಮಾಡೋಣ, ಈಗ ಹೋಗಣ ಬಾ. ಸಾಯ ಸತ್ತ ಬೇಯಿಸ್ ಕೈ ಹಿಡ್ಕೊಂಡೆ ಕತೆ ಇದಾನಲ್ಲೇ, ಬಿಡಿಸ್ಕೊಳ್ರಿ. ಹೇಗೆ ಬಿಡಿಸ್ಕೊಳ್ಳೋದು? ಚಾಕು ತಗೊಂಡ್ಬಾ. ಚಾಕು ಏನಕ್ಕೆ ಕಟ್ಟಾಕ್ರಮ್ ಕೈ? ಅಯ್ಯೋ, ತಾತನ ಕೈ ನೋವಾಗಲ್ವೇನ್ರಿ? ಹಾಗೆ ಕಿತ್ ನೋಡೋಣ. ನೋಡಿ ನೋಡಿ, ಬಿಡ್ಸ್ರಿ. ಮಾಡ್ತಿದ್ಯ ಮರಿ ಮಗನೆ? ಏನಿಲ್ಲ, ಬಾರಿ ಬಾರಿ ಅಲ್ಲ ನಾಡಿ ನೋಡ್ತಾ ಇದ್ದೆ ತಾತ. ಏನೋ ಬೀಗದ ಕೈ ಕೇಳೋಣ ಅಂತಿದ್ದಂಗಿತ್ತು. ಕೇಳೋಣ ಅಂತ ಅಲ್ಲ ತಾತ, ಇದೇನೋ ನೋಡೋಣ ಅಂತ. ಹಳ್ಳ ತೋಡ ಬಂದ್ಬಿಟ್ಟಿದ್ದೇನೆ ಸ್ವಾಮಿ, ಅಡ್ವಾನ್ಸ್ ಬೇಕಂತೆ.
ದಪ್ಪ ಹಳ್ಳ ಹಳ್ಳ ಅಲ್ಲ ಯಾವ ಹುಳ್ಳ ಅಲ್ಲ ಹಳ್ಳ ಊರಿಂದ ಬರ್ತಾ ಒಂದ್ ತೆಂಗಿನ ಸಸಿ ತಂದಿದ್ವಿ ಅದನ್ನ ಮನೆ ಮುಂದೆ ನೆಡೋಣ ಅಂತ ತೆಂಗಿನ ಸಸಿ ನೆಟ್ ಮ್ಯಾಗ ಮತ್ತೆ ಕೀಳಕ್ಕಾಗ್ತದ ಮನೆ ಮುಂದಿನ ಜಾಗನ ಯಾಕಪ್ಪ ಹಾಳು ಮಾಡ್ತೀರ ಗುಂಡಿ ತೋಡೋದು ಬ್ಯಾಡ ಅಂತ ಹೇಳಿ ಕಳಿಸ್ಬಿಡಿ ಇನ್ನು ಸಾಯಿಲ್ವಲ್ಲಪ್ಪ ಮುದುಕ ಆದ್ರ ನನಗೆ ಗೊತ್ತಾಗಿಲ್ಲ ರೀ ನಿಮ್ ಮನೆ ಯಾರ ಬೀಳ್ದಿದ್ರು ಸರಿ ನನ್ನ ಹಣ ನಾನು ಬಂದಿರ್ಬೇಕು ನಿಮ್ ತಾವು ಅಡ್ವಾನ್ಸ್ ಇಸ್ಕೊಂಡು ಬೀಳ್ಸ್ಕೊಂಡ್ ಬರ್ತೀನಿ ಅಂತ ನನ್ ಶರ್ಟ್ನೆ ಹಡ ಇಟ್ಬಿಟ್ಟು ನನ್ನ ಎಂದಿಗೆ ಬಾಕಂಡ ಕುರ್ಸ್ಕೊಂಡ್ ಬರ್ತೀನಿ ಬುದ್ಧಿ ಅಂಡಿಕೆ ಯಾವತ್ತಿ ಚಡ್ಡಿ ಆರಾಮ ಇಡ್ತೀವೋ ಆ ಭಗವಂತ ಗೊತ್ತಪ್ಪ ಸರಿ ಯಾಕಪ್ಪ ನೀವು ದುಡ್ಡು ಒಟ್ಟು 30 ರೂಪಾಯಿ ತೆಗಿರಿ ಅಡ್ವಾನ್ಸ್ ಆಯ್ತಾ ನಿಮ್ ಕೆಲಸ ನಾನೇ ಕಲ್ತೀರ ಎಷ್ಟೋ ಚೆನ್ನಾಗಿತ್ತಪ್ಪ ಒಂದ್ ಹಳ್ಳಕ್ಕೆ 30 ರೂಪಾಯಿ ಮಾಮೂಲಿ ಸ್ವಾಮಿ ಗುಂಡಿ ಗತ್ತು ಚಟ್ಟಕ್ಕೆ 20 ತೈರಿ ಸ್ವಾಮಿ ಬೇಗ ಬೆಳಗ್ಗೆಯಿಂದ ಎಂಡ ಕಾಡ್ದಿನ ತಲೆ ಕೆತ್ತೋಗ್ಬಿಟ್ಟೆ ತೆಗಿರಿ ಬೇಗ ತಲೆನಾದು ಮಗಂದು ತಪ್ಪಲೆ ತಪ್ಪಲೆ ಈಗ ಅಷ್ಟಿಲ್ಲ 3 ರೂಪಾಯಿ ಇದೆ ತಗೋ ಏನ್ ಜುಜ್ಬಿ ಪಾಟ್ ಇರೋ ನೀವು 3 ಅಡಿ ಗುಂಡಿ ಚೌಕಾಸಿ ಮಾಡ್ತಾರಲ್ಲ ಬೇಗ ಸಾಯ ಕೇಳ್ರ ಆ ಮುದ್ಕಂಗೆ ಯಾವ್ದಾರ ಎಣ ಬಂದ್ರೆ ಗುಂಡಿಗೆ ಅಡ್ಜಸ್ಟ್ ಮಾಡವ ಅಂದ್ರೆ ಆಳಾದ್ ಬಂದ ಎಳ ಬರೀ ಕರೆಂಟ್ ನಾಗೆ ಸುಟ್ಟಾಕ್ಬಿಡ್ತಾರೆ ಅಯ್ಯೋಯ್ಯಪ್ಪ ಕರೆಂಟ್ ಆಗಿ ಸುಡೋವಾಗ ಆ ಎಣಕ್ಕೆ ಎಷ್ಟು ಮೈನ್ ಹೋಯ್ತದೋ ಏನು ಬತ್ತು ಸಮೇ ಎಂದ್ರೆ ನೀವು ನನ್ನ ಹತ್ರ ಕಾಯ್ತಿರ್ತಾನೆ ಏನ್ರಿ ಏನು ಒಂದ್ ಬೇಡಿ ಕೂಡ ಕೆಳಗ ಹಾಕು ತಗೋತೀನಿ ಅವನ ಬಿಟ್ಟಿಲ್ವ ತೊಳ್ಕೊಂಡ್ ಸೇತಿ ಹೋಗ್ರಿ ಮಶಾನದಲ್ಲಿ ಹಳ್ಳ ತೋಡ್ಬಿಟ್ಟು ಒಂದ್ ಕಡೆ ಮುರುಕಿನ ಹಣ ಬೀಳಿ ಬೀಳದೆ ಇರ್ಲಿ ನನ್ನ ಹಣ ನನಗೆ ಬರಬೇಕು ಅಂತ ನನ್ನ ಪ್ರಾಣ ತಿಂತ ಅವನಲ್ಲೇ ಅಯ್ಯಯ್ಯೋ ಒಂದ್ ವಾರದಿಂದ ಮನೇಲಿ ತಿಂದು ತಿಂದು ಕೂತಿದಿರಲ್ಲ ನೀವೇ ಹೋಗಿ ಹಳ್ಳ ತೋಡ್ಬಾರ್ದಾಗಿತ್ತ ಅವನಿಗೆ ಕೊಡೋ 30 ರೂಪಾಯಿ ಅದು ಉಳಿತಿತ್ತು ಒಂದೇ ಒಂದ್ ಬೆಚ್ಚಿ ಹೊಡೆದ್ರೆ ತಲೆ ಸಿಕ್ತಾ ಚಟ್ಟೆ ಹಾಕ್ ನೋಡು ಶಾರಿ ನನ್ನ ಪ್ಯಾರಿ ವೆರಿ ಸಾರಿ ಸರಿ ಕಟ್ಟಾಕು ಬನ್ನಿ ಕಾಯಿ ಒಮ್ಮಟ್ ಮಾಡಿದ್ಯಾ ಶಾವ್ಗೆ ಕಿರು ಮಾಡಿದ್ದೀನಿ ಗಸ್ಕಾಸ ಪಾಯಸ ಸೊಪ್ಪಿನ ಪಲ್ಲೇನು ಮಾಡಿದ್ದೀನಿ ಇದಕ್ಕೆ ಬೇರೆ ಸಾರು ಅದನ್ನು ಮಾಡಿದ್ದೀನಿ ಚಪಾತಿ ಅದನ್ನ ಈಗ ಎಲ್ಲ ಮಾಡಿದ್ಯಾ ಇನ್ ಮುಂದೆ ಕೆಲಸ ಮಾಡಬಾರ್ದ ನೋಡುವುದು ಆ ಮುದುಕ ನಮ್ಮ ಮರ್ಡರ್ ಮಾಡಬಾರ್ದ ಅದನ್ನ ನೀವೇ ಮಾಡ್ತಿದ್ದೀರಲ್ಲ ಏನಾಯ್ತು ಆಸ್ಪತ್ರೆ ಹೋಗ್ತಿದ್ದೆ ಕಲ್ಲು ತಿರುಗ್ಬಿಡ್ತಮ್ಮ ಅಯ್ಯೋ ನಿಮ್ಮ ಮನೆಯಾಗ ಯಾರು ಕರ್ಕೊಂಡು ಬರ್ಬೇಕಿತ್ತು ನಮ್ಮ ಯಜಮಾನರು ಕುಡ್ದು ಯಾವ ಮೋರೆಯಲ್ಲಿ ಬಿದ್ದಿದ್ದಾರೋ ಏನೋ ಸರ್ ಯಾರು ಪಾಪ ಹೆರಿಗೆ ನಮ್ಮಿಂದ ನರಳುತ್ತಾ ಇದ್ದಾರೆ ಇನ್ನು ಯಾವ್ದಾದ್ರೂ ಹತ್ರ ಇರೋ ಆಸ್ಪತ್ರೆಗೆ ಸೇರಿಸ್ಬೇಕು ಸ್ವಲ್ಪ ಸಹಾಯ ಮಾಡಿ ಸರ್ ಯಾರು ಮಾತೆ ಯಾರು ನನಗೂ ಗೊತ್ತಿಲ್ಲ ಸರ್ ಪಾಪ ಸರಿ ಕರ್ಕೊಂಬ ತುಂಬಾ ಥ್ಯಾಂಕ್ಸ್ ಸರ್ ಗಂಡನ ಮುಂದುವರಿ ಆಗಿದೆ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಥ್ಯಾಂಕ್ ಯು ಸರ್ ತಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್ ಇದು ನಿರೂಪಾಲೆ ಹೆಚ್ಚಮ್ಮ ನನ್ನ ಹಣ ಜೊತೆ ಇನ್ನೂ ಸಹಾಯ ಸೇರಿದ್ದಕ್ಕೆ ಆ 2 ಜೀವನೂ ಉಳಿತು ಸಾವಿರಾರು ಜನ ಓಡಾಡ್ತಾ ಇರೋ ರಸ್ತೆಯಲ್ಲಿ ಆಕೆ ಕಷ್ಟ ಆರ್ತು ಆಕೆ ಸಹಾಯ ಮಾಡಕ್ ಮುಂದೆ ಬಂದಿಲ್ಲ ನೀನ್ ತುಂಬಾ ದೊಡ್ಡ ಗುಣಮ್ಮ ನೀನೆಲ್ಲಮ್ಮ ಇರೋದು ಹಣ್ಣು ಪಡೆದಿಲ್ಲ ಸರ್ ನನ್ನ ತಂದೆ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಆಗಿದ್ದಾರೆ ಹೌದಾ ನಾನು ಅಲ್ಲೇ ಪಕ್ಕ ಶ್ರೀನಗರದಲ್ಲಿ ತಗೋ ನನ್ನ ಅಡ್ರೆಸ್ ಪುರ್ಸತ್ತಾದಾಗ ನಿಮ್ ತಂದೆನ್ ಕರ್ಕೊಂಡು ಮನೆಗೆ ಬಾ ಆಗ್ಲಿ ಸರ್ ಬಂದ್ಬಿಟ್ಟಾ ಮನೆ ಬರಬಾರಂತ ನಮ್ಮ ಯಜಮಾನ್ ಎಷ್ಟೊಂದು ಹೇಳೋದು ನಿಂಗೆ ಅವ್ರು ಹೇಳಕ್ಕೆ ಬಾಯಿದೆ ನಾನು ಕೇಳೋಕ್ಕೆ ಕಿವಿ ಇದೆ ಹಾಗೆ ನಿನ್ನ ಯಜಮಾನ್ರ ಹತ್ರ ಹಣ ಇದೆ ಇಸ್ಕೊಳಕ್ ನನ್ನ ಹತ್ರ ಕೈ ಇದೆ ಅದಕ್ಕೆ ಬಂದೆ ಒಗ್ ಹೇಳೋ ಈಗ ಅವ್ರಿಗೆ ಪೊಸೋತಿಲ್ಲ ಇನ್ನೊಂದಿನ ಬಾ ಇನ್ನೊಂದಿನೂ ಬರ್ತೀನಿ ಇವತ್ತು ಬಂದಿದ್ದೀನಲ್ಲ ಬಂದಿದ್ದಕ್ಕೆ ನಷ್ಟ ಆಗ್ಬಾರ್ದು ನೋಡು ಏಯ್ ತಗೋ ನಷ್ಟ ನಿಮ್ಗಲ್ಲ ನನಗೆ ಥ್ಯಾಂಕ್ ಯು ಮಿಸ್ಟರ್ ಜಗನ್ನಾಥ್ ನೀಯತ್ತಿನ ದಣಿ ಅಂದ್ರೆ ನೀವೇ ತಲೆಹರಿಕೆ ಮಾಡಬೇಡ ಇವತ್ತೇ ಕೊನೆ ಇನ್ಯಾವತ್ತು ಮನೆಗೆ ಬರಬೇಡ ಹೊಟ್ಟಾಗಿಲ್ಲಿಂದ ಅದು ಹೇಗೆ ಸಾಧ್ಯ
ನಮ್ಮಿಬ್ಬರಲ್ಲಿ ಒಬ್ಬರು ಕೊನೆ ಆದಾಗ್ಲೇನೆ ಈ ವ್ಯವಹಾರ ಕೊನೆ ಆಗೋದು. ಗುಡ್ ಬೈ. ಯಾರು ಸ್ವಾಮಿ ಒಳಗೆ? ಯಾರು ಒಳಗೆ? ಯಾಕಂದ್ ಹುಡ್ಕೊಂತ ಇದೆಯೋ ಅಲ್ಲ, ಹುಡುಕನ್ ಕಾಟ ಅಂದ್ರೆ ಇಲ್ಲಿ ಇವನ್ ಕಾಟ. ಒಟ್ನಲ್ಲಿ ಈ ಕೆಲ್ಸಕ್ಕೆ ನಿನ್ ಕಟ್ಕೊಂಡಲ್ಲ, ಮೊದಲು ನನ್ನ ಬುದ್ಧಿಗೆ ಮೆಟ್ನಾಗ ಹೊಡ್ಕೋದ. ಮೆಟ್ನಾಗನ ಮಾಡ್ಕೊಳ್ಳಿ, ಬೂಟ್ನಾಗನ ಬಾಸ್ಕೊಳ್ಳಿ, ಒಟ್ನಾಗೆ ಚಟ್ಟ ಕಟ್ಟಿ ದಾಯ್ತು ಸತ್ನ ಮುದ್ಕ. ಅವನೆಲ್ಲಪ್ಪ ಸಾಯ್ತಾನೆ, ನಾವು ಸಾಯ್ಬೇಕಷ್ಟೇ. ಯಾರನ್ನೊಬ್ರು ಸಾಯ್ರಪ್ಪ, ಚಟ್ಟ ಹಸಿರೋವಾಗ್ಲೇ ಎಣ ಸಾಗಿಸ್ಬಿಡ್ಬೇಕು. ಹೇಗೆ ಯೋಚನೆ ಬಿಡಲಿ, ಹೋಗ್ತಾ ಮುದ್ದೆಯಲ್ಲಿ ಯಾವ ಊರಿಗೆ ಹೆಸರಾಗ್ತದೆ, ಸಾಯಿಲ್ಲ ನಮ್ಮ ಪುಣ್ಯಕ್ಕೆ. ಅವನರ ಒಂದ್ ಕೆಲಸ ಮಾಡಿ, ತಾತ ಸಾಯೋದ ಗ್ಯಾರಂಟಿ ಆದ್ರೆ ಕುತ್ತಿಗೆ ಸಿಗ್ಬಿಡಿ. ಕುತ್ತಿಗೆ ಯಾಕೆ ಸಿಗ್ಬೇಕು? ನೀವ್ ಇದೆಯಲ್ಲಪ್ಪ ಎಂಬೂತ, ನಿನ್ ಕರ್ಕೊಂಡು ತಾತ ನಿಲ್ಸಿದ್ರೆ ಹೊರದಾಗೋ ತಾಪ ಕರೀ ಸ್ವಾಮಿ. ಎಣ ಹೊರಗ ಎಂತಲ್ಲಿ ಕೂತ್ ಬಂದಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ? ಅಯ್ಯ ನಿನ್ನ ಅವ್ರ ಕೂರ್ಗುತ್ತೆ ಸತ್ ತಾತ ಬಿಟ್ಟು ಬದುಕಿದ್ರು ನನ್ನ ಹೊತ್ಕೊಂಡ್ರೆ ಏನ ಮಾಡೋದು? ನನ್ ಕರ್ಮ ಇವ್ ಮಗಳಿಗೆ ಕೆಟ್ಕೊಂಡು. ಏನಪ್ಪ ತಾತ ಹೋಗ್ಬಿಟ್ರ? ಏನ್ ಸ್ವಾಮಿ, ಸಾಯ್ತಾನೆ 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 ಅಂತ ನಾನು ಮಶಾಂತ ಗುಂಡಿ ತೋಡಿ ಚಟ್ಟ ಕಟ್ಕೊಂಡು ಕಾಯ್ತಾ ಕುಂತೀನಿ. ಹೋಗಿ ಸ್ವಾಮಿ, ನಿಮ್ ಮುಖ ನೋಡೋದು ಸಾಯ್ತಾನ ಏನೋ, ಬೇಗ ಹೋಗಿ ನೋಡಿ ಸ್ವಾಮಿ. ಕೊನೆಗಾಲ ಹೊರಗಡೆ ಜಗಳ ಮೇಲೆ ಆರು ಮಲಸಿದ್ರೆ ಚೆನ್ನಾಗಿರ್ತಿತ್ತು, ಹಾಳಾತು ಮೈ ಬಿಸಿರುವಾಗಲೇ ಕೈ ಕಾಲು ಮಡಚಿದ್ರು ಚೆನ್ನಾಗಿರ್ತಿತ್ತು, ಎಲ್ಲಿ ಜಾಸ್ತಿ ಒದ್ದು ಬಿಡ್ತಾನೋ ಅಂತ ಭಯ. ಯಾವ ಅಂದ್ರೆ ಅವನು ತಾತ ಬದುಕಿರುವಾಗಲೇ ಗುಂಡಿ ತೋರಿಸಿ ಚಟ್ಟ ಕಟ್ಟ ಕೇಳ್ದವನು ಬಂಡ ಜನ. ತಾತ ರವಿ, ರವಿ ಬಂದ್ಯಪ್ಪ ಬಂದ್ಯಪ್ಪ. ಅಪ್ಪ ನೀನು ಬರದೆ ಹೋಗಿದ್ರೆ ಇವರೆಲ್ಲ ಸೇರ್ಕೊಂಡು ನನ್ ಜೀವ ಸಮೇತ ಉಳ್ಬಿಟ್ರು ಅವರಪ್ಪ. ಕಡೆಗಳಿಗೆ ಎಲ್ಲಾದ್ರೂ ನನ್ನ ಮೊಮ್ಮಗನ ಮುಖ ನೋಡೋಣ ಅಂದ್ರೆ ಅವನು ಬರ್ಲಿಲ್ವಲ್ಲಪ್ಪ, ಅವನು ಬರ್ಲಿಲ್ವಲ್ಲಪ್ಪ. ಟೆಲಿಗ್ರಾಮ್ ಕೊಟ್ಟಿದ್ದೀನಿ ತಾತ, ಇವತ್ತು ನಾಳೆ ಬರ್ಬೋದು, ಧೈರ್ಯವಾಗಿರಿ. ಅಪ್ಪ ಬದುಕು ಆಸೆ ಇದೆ, ಧೈರ್ಯ ಇಲ್ಲಪ್ಪ, ಧೈರ್ಯ ಇಲ್ಲ. ರವಿ ತಗೋಪ್ಪ, ಅವನ್ ಬಂದ್ಮೇಲೆ ಕೊಟ್ಟಪ್ಪ. ಅಯ್ಯೋ ತಾತ ಹೋಗ್ಬಿಟ್ಟ. ಏ ನೀನು ಯಾಕೆ ಅಯ್ಯ ರೀ ಬೀಗದ ಕೈ ನನ್ ಕೈಲೇ ಕೊಡ್ಬೇಕು ಅಂತ ಕೊನೆ ಆಸೈತೆ ತಾತನಿಗೆ? ನಾನ್ ದೂರ ಕೂತಿದ್ದೆ, ಕೈ ಎಡಕ್ಲಿಲ್ಲ ಕೊಡ್ಲಿಲ್ಲ, ನೀವು ಹತ್ರ ಇದ್ರಿ ಕೊಟ್ಟ. ಎತ್ರಿ ಕೈನ ರವಿ, ಈ ನನ್ನ ಮಗ ಮೂರ್ಛೆ ಹೋದ್ರು ಅವನ್ ಕೈ ಬೀಗ ಕೈ ಮುಟ್ಟಿಸ್ಬೇಡಪ್ಪ, ಮುಟ್ಟಿಸ್ಬೇಡಪ್ಪ. ನನ್ನ ಮೊಮ್ಮಗನ ಕೈಲೇ ಇದನ್ನ ಕೊಟ್ಬಿಡ್ಬೇಕಪ್ಪ, ಕೊಟ್ಬಿಡ್ಬೇಕಪ್ಪ, ಕೊಟ್ಬಿಡು ಕೊಟ್ಬಿಡು. ಕೊನೆಗಳಿಗೆ ತನಕ ನೀನ್ ಬರ್ತೀಯಾ ಬರ್ತೀಯಾ ಅಂತ ನಿಮ್ ತಾತ ತುಂಬಾ ಆಸೆ ಇಟ್ಕೊಂಡಿದ್ರು ಕಣೋ. ನೋ ರವಿ, ಅದಕ್ಕೆ ಯಾರೇನ್ ಮಾಡಕ್ಕಾಗುತ್ತೋ, ಅವ್ರ ಆಯ್ಸ್ ಇದ್ದಿದ್ದಷ್ಟು ಹೋದ್ರು. ನೋ ರವಿ ಇಲ್ಸೋ, ವಾಟ್ ಎ ಬ್ಯೂಟಿಫುಲ್ ಇಂಡಿಯನ್ ಗರ್ಲ್. ನೋ ಗುಗ್ಗು ಅಲ ಜಗ್ಗು, ಈ ಫೋಟೋ ತೆಗೆಯೋ ದುಶ್ಚಟ ಇನ್ನೂ ಬಿಟ್ಟಿಲ್ಲ ನೀನು. ಲವ್ ಹೊಸ ನೋಟ ನೋಡಿದ ತಕ್ಷಣ ನನ್ನ ಆಲ್ಬಮ್ ಬಂದ್ಬಿಡ್ಬೇಕಮ್ಮ. ಹ್ಮ್ ಸರಿ ಅಪ್ಪ. ಲೋ ನಿಮ್ ತಾತ ಸತ್ತಾಗ ಅವ್ರಿಗೆ ಗಂಗಾ ಜಲ ಬಿಡಕ್ಕಂತೂ ಬರ್ಲಿಲ್ಲ, ಈ ತಿಥಿನಾದ್ರೂ ಚೆನ್ನಾಗಿ ಮಾಡು. ಲೋ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತೀನೋ. ಹಲೋ ಮೈ ಡಿಯರ್ ತಾತ, ಮೇ ಗಾಡ್ ಬ್ಲೆಸ್ ಯು ತಾತ. ಹೇ ತಾತ ta 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 ta
ತಾತನ ತಿಥಿಯು ಎಂದು ಅವನಿಗೆ ಖುಷಿಯ ತಂದು ತೀರ್ಥವ ತರುವೆ ಬನ್ನಿ ಆತ್ಮಕ್ಕೆ ಶಾಂತಿ ಎಂದು ಮಧುಪಾನ ಬಟ್ಟಲು ಬಟ್ಟಲು ಹೀರಿ ಮಾಡಿದ ಇದರಲ್ಲಿ ಸ್ನಾನ ಮಾಡುವ ಸೇರಿ ಆತನ ತಿಥಿಯ ಪಾತ್ರೆಯ ಹರೆಯ ತೋಟ ಬಂದಿಲ್ಲಿ ಬಗೆ ಬಗೆ ಚಿಟ್ಟೆ ನೋಡಿಲ್ಲಿ ತರ ತರ ಚೆಲ್ಲು ಮೈಯಲ್ಲಿ ರಸಕನ ನಿಲ್ಲಿ Don't be shy, cutie. Enjoy! Pumbanna danta vadalu, ivadundu jena kadalu. Muthina sal nagalu, ratriyu undu nagalu. Idahake, gimohake. ಈಗಲೇ ಬಳಿಯಲ್ಲಿ ಬಂದು ಬೇಕಾದ ನೀಡೆಯ ಬಂದು ತರ ತರ ಚೆಲುವ ಮೈಯಲ್ಲಿ ರಸಕನಾಳಿಲ್ಲಿ ಹರಿಯದ ತೋಟ ಬಂದಿಲ್ಲಿ ಬಗೆ ಬಗೆ ಚಿಕ್ಕ ನೋಡಿಲ್ಲಿ ತರ ತರ ಚೆಲುವ ಮೈಯಲ್ಲಿ ರಸಕನಾಳಿಲ್ಲಿ Fabulous, sweetie. Fantastic. You are great, my darling. Keep it up, baby. Hello, Ravi. Hey, no, nana magane. Rasika nani, no? Alvo, nim tata sutta nintu barlila. Ee gulne manthina chitunadru maadu antandre. Yenu mane nolle kid maadittidiyallo. Ela gubbu nana magane. Ello ira tatanige illi ello neeru bitre hege talputte? ನಿಮ್ಮ ತಾತ ನಿನ್ನ ಫಾರಿನ್ ಕಳಿಸಿ ಅವ್ರ ತಲೆ ಮೇಲೆ ಅವರೇ ಬಂಡೆ ಹೇಳ್ಕೊಂಡ್ಬಿಟ್ರು ಲವ್ ಗುಗ್ಗು ನೀನು ಒಂದ್ಸಲಿ ಫಾರಿನ್ ಹೋಗಿ ನೋಡಮ್ಮ ಮತ್ತೆ ಇಂಡಿಯಾಗೆ ಬರದೇ ಇಲ್ಲ ಬೇಡಪ್ಪ ನಮ್ಮ ಕರ್ನಾಟಕದಲ್ಲೇ ಸುಖವಾಗಿ ಸಂತೋಷವಾಗಿದ್ದೀನಿ ಇದೆಲ್ಲ ನೀನೇ ಇಟ್ಕೊ ಬರ್ತೀನಿ ಹೇಳಪ್ಪ ಚಕ್ರೆ ನನ್ನ ಮಗನೇ ಹಲೋ ದೇವರಣ್ಣ ಹೇಳ್ತೀನಿ ಸರ್ ಇವ್ರ ಸ್ನೇಹಿತರಿಗೆ 100,000 ರೂಪಾಯಿ ಕೊಟ್ಟಿದ್ದೀಗ ಇವರೇ ಹೇಳಿದ್ದು ಯಾರು ಹೇಳಿದ್ದು 100 ಅಲ್ಲ 800 ಅಲ್ಲ 1,00,000 ರೂಪಾಯಿ ಅಂತ ತಮಾಷೆ ಮಾಡ್ತಾ ಇದ್ರಿ ಸರ್ ಬೇಡಿ ಸರ್ ನಾನು ಬಡವ ನನ್ನ ಕಣ್ತನದ ಆಪಾದನೆ ಒರೆಸ್ಬೇಡಿ ಸರ್ ಬೇಡಿ ಸರ್ ಬೇಡಿ ನಾಟ್ಕಾಡ್ತೀರೇನ್ರಿ ಆಡಿಟ್ರ್ ಚೆಕ್ ಮಾಡಿದಾಗ ಕ್ಯಾಶ್ನಾಗ 1,00,000 ರೂಪಾಯಿ ಕಮ್ಮಿ ಇದ್ದಿದ್ದು ನಿಜ ಅದಕ್ಕೆ ಆಡಿಟ್ರೇ ಸಾಕ್ಷಿ ಇದ್ದಾರೆ ಇನ್ಸ್ಪೆಕ್ಟರ್ ನೀವೇನ್ ಕ್ರಮ ತಗೊಳ್ತೀರ ತಗೊಳ್ಳಿ ಕಾನ್ಸ್ಟೇಬಲ್ ಅರೆಸ್ಟ್ ಹಣನ ಬ್ಯಾಂಕ್ ಕಟ್ಟಿದ್ರೆ ಅಪ್ಪನ್ ಬಿಡಿಸ್ಕೋಬಹುದು ಅಷ್ಟೊಂದು ಹಣ ಹೇಗಕ್ಕ ಕಟ್ಟೋದು ನೋಡು ನೀನ್ ಯಾವ್ದನ್ನ ತಲೆ ಹಚ್ಕೋತೀರ ಹೋಗಿ ಓದ್ಕೋ ಹೋಗು ಎಕ್ಸಾಮ್ ಹತ್ರ ಬಂತು ನೂರೆಲ್ಲ 1,000 ಅಲ್ಲ 1,00,000 ರೂಪಾಯಿ ಅಷ್ಟೊಂದು ಹಣನ ಎಲ್ಲಿಂದ ತರೋದು ಯಾರನ್ನ ಕೇಳೋದು ನನ್ನ ಮನೆ ಜೊತೆಗೆ ನಿಮ್ಮ ಸಹಾಯ ಸೇರಿದ್ದಕ್ಕೆ ಆ ಎರಡು ಜೀವನೂ ಉಳಿತು ಸಾವಿರಾರು ಜನ ಓಡಾಡ್ತಾ ಇರೋ ರಸ್ತೆಯಲ್ಲಿ ಆಕೆ ಕಷ್ಟ ಆರ್ತು ಆಕೆ ಸಹಾಯ ಮಾಡಕ್ಕೆ ಮುಂದೆ ಬಂದಿಲ್ಲ ನೀನು ತುಂಬಾ ದೊಡ್ಡ ಗುಣಮ್ಮ ತಗೋ ನನ್ನ ಅಡ್ರೆಸ್ ಪುರ್ಸತ್ತಾದಾಗ ನಿಮ್ಮ ತಂದೆನ ಕರ್ಕೊಂಡು ಮನೆಗೆ ಬಾ
ಯಾರೋ ಮಾಡಿದ ಮೋಸಕ್ಕೆ ನಮ್ ತಂದೆ ಜೈಲ್ಗೆ ಹೋಗ್ಬಿಟ್ಟಿದ್ದಾರೆ. ಬ್ಯಾಂಕ್ 1 ಲಕ್ಷ ರೂಪಾಯಿ ಕಟ್ಟೋ ಆಶ್ವಾಸನೆ ಕೊಟ್ರೆ ಮಾತ್ರ ಅವ್ರ ಬಿಡುಗಡೆ ಸಾಧ್ಯ. ಈ ಸಮಯದಲ್ಲಿ ನನಗೆ ಯಾರು ತೋಚಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ₹1 ಲಕ್ಷ ಕೊಡೋದು ನನಗೇನು ದೊಡ್ಡದಲ್ಲ, ಆದರೆ ನಾನು ನಿನ್ನಿಂದ ಅದಕ್ಕಿಂತ ದೊಡ್ಡದನ್ನ ಅಪೇಕ್ಷೆ ಪಡ್ಬೋದಾ? ಸದ್ಯ ಈ ಗಂಡಾಂತರದಿಂದ ಪಾರಾದ್ರೆ ಸಾಕು ಸರ್, ನೀವೇನು ಹೇಳಿದ್ರು ನಾನು ಮಾಡೋಕ್ಕೆ ಸಿದ್ಧ. ನಾನು ಕೇಳೋದು ನಿನ್ನ ಮನಸ್ಸು ಕೊಟ್ಟದೇ ಇರ್ಬೋದು. ಈಗ ನನ್ನ ಮನಸ್ಸಿಗಿಂತ ನಮ್ಮ ಮನೆ ಮರ್ಯಾದೆ ಮುಖ್ಯ ಸರ್. ಹಾಗಾದ್ರೆ ಸರಿ, ನಾನೇನು ನಿಮ್ಮ ತಂದೆ ಬಿಡುಗಡೆ ಮಾಡಕ್ಕೆ ಏರ್ಪಾಡು ಮಾಡ್ತೀನಿ. ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಸೆಕೆಂಡ್ ಅವ್ರನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಕೋರ್ಟ್ ಆಡ್ರು ಸರ್, ನೋಡಿ ಸರ್. ಐ ಸಿ ಏನ್ ಕರ್ಕೊಂಡು ಹೋಗೋದು? ಥ್ಯಾಂಕ್ ಯು ಸರ್. ಸೆಕೆಂಡ್ ಮನೆಗೆ ಪಾಠ ಬಿಟ್ಟು ಸರ್. ಬೇಡ ಆಶಾ, ನೀನತ್ರ ನಾನ್ ನಿನ್ ಕಣ್ಣೀರ್ ಒಡಿಸ್ಬೇಕು, ನಾನತ್ರ ನೀ ನನ್ ಕಣ್ಣೀರ್ ಒಡಿಸ್ಬೇಕು. ನಮ್ಗಿನ್ ಯಾರ ಮೈದಾರಿ ದಿಕ್ಕು ಬೇಡ. ರವಿ, ಈಗ ಮನೆ ಜವಾಬ್ದಾರಿ ಎಲ್ಲ ನಾನೇ ನೋಡ್ಕೋಬೇಕು, ಅದಕ್ಕೆ ಕೆಲ್ಸಕ್ಕೆ ಸೇರ್ತಾ ಇದ್ದೀನಿ. ಇನ್ನೊಂದ್ ವರ್ಷ ಕಳೆದ್ರೆ ನನ್ ತಂಗಿಗೆ ಡಿಗ್ರಿ ಮುಗಿಯುತ್ತೆ, ಅವಳಿಗೊಂದು ದಾರಿ ಆಗೋ ತನಕ ನಾನು ಮದುವೆ ಆಗೋಲ್ಲ. ಅಲ್ಲಿವರೆಗೂ ನೀವು ನನಗೋಸ್ಕರ ಕಾಯೋದು ನನಗಿಷ್ಟವಿಲ್ಲ. ದಯವಿಟ್ಟು ನೀವು ಬೇರೆ ಮದುವೆ ಮಾಡ್ಕೊಳ್ಳಿ, ನನ್ನ ಮರ್ತು ಬಿಡಿ. ಏನ್ ಮಾತಾಡ್ತಾ ಇದೀಯ ಅರುಂಧತಿ? ನಾವಿಬ್ರು ಒಬ್ಬರೊಬ್ರು ಪ್ರೀತಿಸಿದ್ದು, ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದು, ನಾನು ಇನ್ನೊಬ್ಬಳು ಮದುವೆ ಮಾಡ್ಕೊಂಡು ಸುಖವಾಗಿರೋಕ? ನೋಡು, ನಾನು ನಿನಗೋಸ್ಕರ ಜೀವಮಾನ ಪೂರ್ತಿ ಕಾಯಕ್ಕೂ ಸಿದ್ಧವಾಗಿದ್ದೀನಿ. ನಿನ್ ಜವಾಬ್ದಾರೆಲ್ಲ ಮುಗಿಸ್ಕೊಂಬಾ. ನೀನೇನು ಹೇಳಬೇಕಾಗಿಲ್ಲ ಅರುಂಧತಿ. ನಾನು ಮದುವೆ ಅಂತ ಆದ್ರೆ ನಿನ್ನೇ, ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಅರುಂಧತಿ, ನಿನ್ನ ತಂಗಿನ ಹಾಸ್ಟೆಲ್ ಸೇರಿಸೋದಕ್ಕೆಲ್ಲ ಏರ್ಪಾಡು ಮಾಡಿದ್ದೀನಿ. ನೋಡು, ನಿನ್ನ ವಿಷಯದಲ್ಲಿ ಯಾರಿಗೂ ಅನುಮಾನ ಬರದೇ ಇದ್ರೆ ನಾನು ನೋಡ್ಕೋತೀನಿ. ನನಗೋಸ್ಕರ ನೀವೆಷ್ಟು ತೊಂದರೆ ತಗೋತಿದ್ದೀರಾ? ನಿನ್ನ ಮುಂದೆ ನನ್ನ ಶ್ರಮ ಆಗಲಿ ಹಣ ಆಗಲಿ ಯಾವುದು ದೊಡ್ಡದಲ್ಲ. ಒಟ್ಟಿನಲ್ಲಿ ನೀನು ಸಿಕ್ಕಿದ ನನ್ನ ಭಾಗ್ಯ. ದಯವಿಟ್ಟು ಅಷ್ಟರ ಮಾತಾಡ್ಬೇಡಿ, ನೀವು ಮಾಡಿದ ಉಪಕಾರಕ್ಕೆ ನಾನು ಏನ್ ಮಾಡಕ್ಕೂ ಸಿದ್ಧ. ಹಾಗಾದ್ರೆ ನಾನೇನು ಊರಿಗೆ ಹೊರಡೋಣ? ಇದೇ ಹಲೋ ಮಿಸ್ಟರ್ ಕಾಲ್. ಮಿಸ್ಟರ್ ಅನಂತು. ಓಹೋ, ಆ ತರ್ಲೆ ನನ್ನ ಮಗನ್ ಹುಡ್ಕೊಂಡ್ರ? ತರ್ಲೆ ನನ್ನ ತರ್ಲೆ ಅಂತ ಏನು ಜಿಲ್ಲೆ ನನ್ ಮಗ? ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ನೀವ ಬೇಗ ಕರ್ನಾಟಕ ತೆಗೆದ್ರಿ ಒಳ್ಳೇದಾಯ್ತು, ಇಲ್ಲ ಅಂದ್ರೆ ಕಾಲ್ ಮೂಲ ಕೈಯಲ್ಲಿ ಕೊಟ್ಟು ಬಿಡ್ತಿದ್ದೆ. ಇನ್ನೊಂದ್ಸಲ ಹೇಳ್ ನೋಡು ಮಗನೇ, ಡಬಲ್ ಬ್ಯಾರಲ್ ಗಂತನ್ನು ನಿನ್ನ ಬಾಯ್ದ ತರ ತವ್ರ ಮನೆ ಹೋಗಿದ್ದಾಳೆ. ಮುಂದೆ ನಾನು ವಾಂತಿ ಆಗಿಲ್ಲ, ಬಾಳ್ತನ ಮುಂದೆನ್ಸರ ನಾನೆಲ್ಲೋ ನನ್ನ ಹೆಂಗಸರು ಅನ್ಕೊಂಡಿದ್ದೆ. ಕಳಿತೀನಿ ತಾಳೆ, ಕಾಳು ಸ್ವಲ್ಪ ತಾಳು. ನನ್ನ ಹೆಂಗು ಕಳ್ಸ್ಕೊಟ್ಬಿಟ್ಟು ನೀನು ಅಲ್ಲೇ ಇರ್ತೀಯ ಸ್ವಾಮಿ. ಇದು ಸೋಪ ಚಾಪೆ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ಕತೆ ಕತೆ ನೀವು. ಹಲೋ ಶರೀ,
ನೀನೆ? ಯಾವನೇ ನೀನು? ಅಯ್ಯೋ ನಾನೇ ಅನಂತು. ಏನ್ ಹೇಗಾಗ್ಬಿಟ್ಟಿದ್ರ? ಹೀಗೇನೆ, ಇನ್ನ ಏನೇನ್ ಆಗ್ತೀನಿ ನೋಡ್ತಾ ಇರು. ಅಯ್ಯೋ ಜುಟ್ಟಲ್ರಿ, ಜುಟ್ಟು ಬೆಳಿಗ್ಗೆನೆ ಕಟ್ಟು ತಗೋ. ಕೆವರಿ ಮಾಡ್ಕೊಂಡ್ ಬಂದಿದ್ದೀನಿ ನಿನಗೆ. ಅಯ್ಯೋ ರೀ, ಎಷ್ಟ್ ಚೆನ್ನಾಗ್ ಕಾಣ್ತೀರಿ ನೀವು, ನನಗ್ ಗುರ್ತೇ ಸಿಗ್ಲಿಲ್ಲ. ನಿಮಗೆ ಏನೇ ಏಕಾಯ ಗುರ್ಕು ಗುರ್ಸಿಟ್ರೆ ಹೊರಗಡೆ ಬಿಡ್ದೆ, ಹೊರಗಡೆ ಜಗಲ ಮೇಲೆ ಒಂದ್ ಗಂಟೆ ಕೂರಿಸಿದ್ದ. ನಮ್ಮ ಮನೆ ನಾಯಿ ಬಂದ್ರು ನನ್ನ ಮೂರ್ತಿ ನೋಡಿ ಬಹಳ ಅಳ್ಳಾಡ್ಸಿದ್ರು ಒಳಗಡೆ ಬಿಟ್ಟ. ಹೌದಾ? ನೀನು ಅಷ್ಟೆ ಸೀರೆ ಜಾಗಿದ್ದಲ್ಲ ಬಿಚ್ಚೇಸಿ. ಮುಂದಕ್ಕೇನು ಹೇಳಿಲ್ಲ ಅಲ್ಲ, ಇನ್ನಲ್ಲಿ ಸ್ಕರ್ಟು ಪ್ಯಾಂಟು ಮಿಡಿ ಮ್ಯಾಕ್ಸ್ ಇದನ್ನೇ ಹಾಕು. ಚಿಚಿ ಬೇಡರಿ, ನನ್ಗಿದೆ ಇಲ್ಲಿ, ಬನ್ನಿ ಊಟ ಮಾಡೋಣ ಬನ್ನಿ. ನಾನು ಊಟ ಬೇಡ, ಇನ್ನೇನ್ ಬೇಕು? ಊಟ ಬೇಕು. ಊಟ ಚಿತ್ರಿ ಇದಕ್ಕೆ. ಅಯ್ಯೋ ಇಷ್ಟೇನ್ರಿ ನೀವು ಕೆಡೋದು? ಇದಕ್ಕಾದ್ರೆ ನಾನು ಲೋಟ ಕೊಡೋದಿಲ್ಲ. ಯಾರು ಬಾಟ್ಲೆ ಎತ್ತೀನಿ, ಆಮೇಲೆ ಲೋಟ ತೋರ್ಲಿಲ್ಲ ಅಂತ ಕೋರ್ಟ್ ಹೋಗಿ ಡೈವರ್ಸ್ ಮಾಡ್ತೀನಿ. ಅಯ್ಯೋ ನನ್ನ ಕರ್ಮ, ಅಲ್ಪರಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಎದ್ದು ಕೊಡೆ ಹಿಡಿದ್ರಂತೆ. ನನ್ಗೇನಂತೆ, ಹೋಳೋ ಹೋಗ್ರಿ. ಹೋಗಲೆ, ಅರ್ಧರಾತ್ರಿ ಕೊಡೆನು ಹಿಡಿತೀನಿ, ಕೈಮ ಒಡೆನು ತಿಂತೀನಿ. ರಂ ಕುಡ್ ಬರ್ತೀನಿ, ಒದ್ದು ನೀನ್ ಬಂದ್ ಕಲಿತೀನಿ. ವೆರಿ ಗುಡ್ ಕಣೆ, ನಾನು ಕೊಡಿ. ಅಕ್ಕ ನೋಡಿ, ಒಂದ್ ವರ್ಷ ಆಯ್ತು, ತಿಂಗಳಿಗೆ ಸರಿಯಾಗಿ ಹಣ ಕಳಿಸ್ತಿದ್ದಾಳೆ, ಆದ್ರೆ ಕಾದು ಮಾತ್ರ ಬರೀತಿಲ್ಲ. ತಾನು ಎಲ್ಲಿದ್ದೀನಿ, ಯಾವ ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನ ನನ್ನಿಂದ ಯಾಕೆ ಮುಚ್ಚಿಡ್ತಾ ಇದ್ದಾಳೆ, ಅವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಗಿದೆ. ನೋ ರವಿ, ಒಂದ್ ವರ್ಷದಿಂದ ಹೆಂಗ್ ತೋರಿಸ್ತೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತ ಹೇಳ್ತಾನೇ ಇದೆಯಪ್ಪ. ವರ್ಷ ಆಯ್ತಲ್ಲ, ನಾಳೆ ನಾಳಿದ್ ಕಳೀಲಿ, ಅವ್ರ ಅಕ್ಕನ ಬಂದ್ಬಿಡ್ತಾರೆ, ಹೋಗೋಣ. ನಾವು ಹೆಂಗ್ ತೋರಿಸ್ತೀಯ ಅಂದ್ರೆ ಅವ್ರ ಅಕ್ಕನ ತೋರಿಸ್ತೀನಿ ಅಂತ ಹೇಳಿ. ಅವ್ರ ಅಕ್ಕನ ಕೂಡ ನಾನು ಮದುವೆ ಆಗ್ತಿರೋದು? ಆ ಹಾಗಿದ್ರೆ ನಾವಿಬ್ರು ಕೋ ಬ್ರದರ್ಸ್. ಹಾ ಶಡ್ಕ್ರು. ಯಾರ ತಾನೆ ನಿನ್ನ ಒಪ್ಪಲ್ಲ ಆಶಾ? ಇವತ್ತು ನಮ್ಮಿಬ್ಬರು ಜೀವನದ್ದಾರಿ ಬದಲಾಗೋದಿನ ಅಮ್ಮ. ಅಕ್ಕ ಅಪ್ಪನ ಇವತ್ತಿದ್ದಿದ್ರೆ ಎಷ್ಟು ಸಂಭ್ರಮ ಪಡ್ತಾ ಇದ್ರು ಅಲ್ಲ ಅಕ್ಕ? ಅವ್ರು ಇಲ್ಲಿದ್ದೇನಂತೆ, ಅವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿರುತ್ತೆ. ಬಂದ್ರು ಅಂತ ಕಾಣಿಸುತ್ತೆ. ನಾನು ಹೇಳಿದ್ದೆಲ್ಲ ನಾಲ್ಕಿದ್ಯಾ? ನಾನು ಕರೆಯೋರ್ಗು ಬರ್ಕೊಡ್ದು. ನನ್ನ ಮಗನೇ ನಾಟಕದ ನಾರದಿನ ತರ ಈ ತಂಬೂರಿ ಯಾವಾಗಲೂ ಜೊತೆಲಿ ಇರ್ಲೇಬೇಕಾ? ನಾ ಹೋಗ್ತಾ ಇರೋದು ನಮ್ಮ ಜೀವನ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೊಳಕ್ಕೆ. ಬಲಗಾಲ ಮುಂದೆ ಇಟ್ಟು ಹೀರೋ ತರ ಸ್ಮೈಲ್ ಮಾಡ್ಕೊಂಡು ಸ್ಟೈಲ್ ಆಗಿ ಬಾರೋ. ಓಕೆ ಬಾರೋ. ಬನ್ನಿ ಬರೋ ಜಗ, ಕೂತ್ಕೋ. ಅರುಂಧತಿ, ಇವನು ಜಗ್ಗ ಅಂತ ನನ್ನ ಫ್ರೆಂಡು, ನಮ್ಮ ಆಶಾ ಭಾವಿ ಪತಿ. ಹೇ ಜಗ್ಗ, ನಾನು ಹೇಳ್ತಿದ್ನಲ್ಲ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಂತ, ಇವಳೆ. ಇವ್ರನ್ನೆಲ್ಲೋ ನೋಡಿದಾಗೆ ಜ್ಞಾಪಕ ಪಡ್ತಾ ಇದೆಯಲ್ಲ ಮೇಡಮ್. ನೀವು ನಿಮ್ ಮಗು ನಿಮ್ ಯಜಮಾನ್ರು ಕೆರೆಸ್ ಬಂದಿದ್ರಲ್ವಾ? ಏಯ್ ಘೂಸ್ಲು, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಂತ ಹೇಳ್ತಾ ಇದ್ದೀನಿ, ಗಂಡ ಅಂತೆ ಮಗು ಅಂತೆ ಕೆಆರ್ಎಸ್ ಅಂತೆ. ನೋಡೋ ನಿನಗೆ ಕಂಡು ಕಂಡವ್ರ ಫೋಟೋ ಎಲ್ಲ ತೆಗೆದು ತೆಗೆದು ಕಣ್ಣು ಐಬಾವ್ ಬಿಡಿ, ಸುಮ್ಮಿರು, ಹುಡುಗಾಟ ಆಡ್ಬೇಡ. ರವಿ, ಇದು ಹುಡುಗಾಟ ಅಲ್ಲ, ಖಂಡಿತವಾಗ್ಲೂ ನಾನು ಇವ್ರನ್ನ ಎರಡನೇ ಸಲ ನೋಡ್ತಾ ಇದ್ದೀನಿ. ಇವರು ಇವ್ರ ಗಂಡ ಇವ್ರ ಮಗು ಪಾರ್ಕ್ನಲ್ಲಿ ಕುಳಿತಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ನೀವು ಯಾರನ್ನೋ ನಾನಿಂತ ತಪ್ಪ ತಿಳ್ಕೊಂಡಿರ ಕಾಣುತ್ತೆ. ಮೇಡಮ್, ನನ್ನ ಕ್ಯಾಮರಾ ಕಣ್ಣಲ್ಲಿ ನೋಡಿದವ್ರನ್ನ ಅದು ಯಂಗ್ಸರ್ನ ಅಷ್ಟು ಬೇಗ ಮರಿಯ ಅಂತ ಮುಟ್ಟಾಳ ಅಲ್ಲ ರೀ ನಾನು. ಸುಳ್ಳು ಹೇಳಕ್ಕೊಂದು ಮಿತಿ ಇರ್ಬೇಕು. ಯಾರೇ ಸುಳ್ಳು ಹೇಳಿದವರು? ಒಂದ್ ಮಗು ತಾಯಿ ಆಗಿದ್ದೀರಾ, ನಮ್ಮ ಹುಡುಗನ ನಂಬಿಸಿ ಹೊಸ ಕತೆ ಪ್ರಾರಂಭ ಮಾಡ್ತಾ ಇದ್ದೀರಾ? ಚಕು ಹುಚ್ಚು ಹುಚ್ಚಾಗಿ ಮಾತಾಡೋಣ ಅಂತ ಹೇಳಿಲ್ಲ? ಅವ್ರಿಗೇನಾದ್ರೂ ಅವಮಾನ ಮಾಡಿದ್ರೆ ರವಿ
ದುಡುಕಿ ನಿನ್ ಜೀವನ ಹಾಳು ಮಾಡ್ಕೊಳ್ಬೇಡ. ಇವಳು ಎಂತ ಎರಡು ತಲೆ ಹಾವು ಅನ್ನೋದನ್ನ ಈಗ ತೋರಿಸ್ತೀನಿ. ಇದು ನೀವೇ ತಾನೆ? ಹೆಚ್ಚೆ ನೋಡಿ ಹೆಣ್ಮಕ್ಕಳು ಜಾತಕ ಬರೆಯೋ ಅನ್ಕೋಣ ನಾನು. ಅರುಂಧತಿ, ಇದೆಲ್ಲ ನಿಜಾನ? ಅರುಂಧತಿ, ಹೇಗೋ ಮಾತಾಡ್ತಾಳೆ. ಅವಳು ಮಾಡಿರೋ ತಪ್ಪು ಅವಳ ಬಾಯಿನ ಮುಚ್ಚಿಸ್ಬಿಟ್ಟಿದೆ ಕಣ. ಇಷ್ಟು ದಿನ ನೀನು ಮಾಡಿದ ನಾಟಕನ ನಾನು ಪ್ರೀತಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ತುಟಿಗೆ ಜೇನು ಸವರಿ ತುತ್ತಿಗೆ ವಿಷ ಹಾಕೋ ವಿಶ್ವಾಸಘಾತ. ನಿನ್ನ ಹೊಲಸ ಬಾಯಿಂದ ಮತ್ತೆ ಆ ಹೆಸರೆತ್ತಬೇಡ. ನಿನ್ನ ಮುಖ ನೋಡೋದು ಮಹಾಪಾಪ. ದುರಂಕಾರ ಅವಳಿಗೆ. ಅವನಾಡಿದ ಮಾತುಗಳನ್ನು ಕೇಳ್ಕೊಂಡು ಅಪರಾಧಿಕರ ನೀತಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟು ಯಾಕೆ ಅವನು ಬಾಯಿ ಮುಚ್ಚಿಸಿಲ್ಲ? ಏನು ಉತ್ತರ ಕೊಡ್ಲೆ? ನೀನ್ ವರ್ತನೆ ನೋಡಿದ್ರೆ ನಿನ್ನ ಬಗ್ಗೆ ಮರುಕ ತೋರಿಸ್ಬೇಕು ಇಲ್ಲ ಕೋಪ ಮಾಡ್ಕೋಬೇಕು. ನಿನ್ಗೊಂದು ಗೊತ್ತಾಗ್ತಾ ಇಲ್ಲ ನನ್ನ ಹತ್ರ ಹೇಳಕ್ಕ. ನೀನ್ ಹೃದಯದಲ್ಲಿರೋ ಗುಟ್ಟೇನು ಅದಕ್ಕ ಕಾರಣ ಯಾರು? ಅವಾಗ ಯಾರು ಹೇಳಕ್ಕ? ಅದನ್ನ ಮಾತ್ರ ಕೇಳ್ಬೇಡ ಆಯ್ಷಾ. ಅಕ್ಕ ಎಷ್ಟು ವ್ಯತ್ಯಾಸ ನೋಡಿದ್ಯಾ? ಆಗ ನಾನು ತಪ್ಪು ಮಾಡಿ ನೀನು ಒಂದು ಅಪರಾಧಿ ತರ ನಿಂತಿರ್ತಿದ್ದೆ, ಈಗ ನೀನ್ ಅರ್ಥ ಬಂದಿದ್ಯಾ? ಇವತ್ತು ನಿಮ್ಮಿಬ್ರು ಜೀವನದ ದಾರಿ ಬದಲಾಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಈ ರೀತಿ ಬದಲಾಗುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ.
ಬಂದ ರೋಷದಲ್ಲಿ ಅವನೇನ್ ಮಾಡ್ತಿದ್ದೆ ಗೊತ್ತಾ? ಆದ್ರೇನ್ ಮಾಡ್ಲಿ, ಅವನು ಬಾಯಿಗೆ ಬಂದಾಗೆಲ್ಲ ಬೊಗಳ್ತಿದ್ರು. ನಮ್ಮ ಅಕ್ಕನೇ ಬೊಂಬೆಯಾಗಿ ನಿಂತಿದ್ಲಲ್ಲ ಅಂತ ನಾನು ಗೋಕಿಯಾಗ್ಬೇಕಾಯ್ತು. ಆಶಾ, ಆ ಜಗದೀಶ್ಗೆ ತಾನು ಶ್ರೀಮಂತ ಅನ್ನೋ ಸೊಕ್ಕು ಬಹಳ ಇದೆ. ಆ ಸೊಕ್ಕಿನಿಂದ ಹೆಣ್ಣಿನ ಕಾಲನ ಕಸವಾಗಿ ನೋಡ್ತಿದ್ದಾನೆ. ಅವನಿಗೆ ಹೆಣ್ಣಿನ ಬೆಲೆ, ಹಣದ ಬೆಲೆ ತಿಳಿಸಿ ಸರಿಯಾಗಿ ಪಾಠ ಕಲಿಸ್ಬೇಕು. ಹೇಮಾ, ಅವನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಆಶಾ, ನಾನು ಕ್ಲಬ್ಬಲ್ಲಿ ಡ್ಯಾನ್ಸ್ ಮಾಡ್ತಿರ್ಬೋದು, ಆದರೂ ಅದು ಒಂದು ಪವಿತ್ರವಾದ ಉದ್ಯೋಗ ಅಂತ ನಾನು ಪೂಜಿಸ್ತಿದ್ದೀನಿ. ಆದರೆ ಆ ಜಗದೀಶ್ ಒಂದಿನ ಯಾಕೆ ಯಾತ್ರ ಪಡ್ತೀಯ? ಇನ್ನೂ ಇದೆ ಈ ಶೋ ಟಿಕೆಟ್ಸ್ ಎಲ್ಲ ಅವರೇ ಪರ್ಚೇಸ್ ಮಾಡಿರೋದು ಮೇಡಮ್. ಅವರಿಬ್ರೇ ಬರ್ತಾರೆ ಅಂತ ನಮಗೂ ಸಹ ಗೊತ್ತಿರಲಿಲ್ಲ. ಕೇಳಿದ್ರೆ ಒಂದ್ ಶೋ ಹಣ ಬಂದಿದ್ದಲ್ರಿ, ಡ್ಯಾನ್ಸ್ ಮಾಡಿಸ್ರಿ ಅಂತ ಹೇಳ್ತಾರೆ. ನೀವೀಗ ಡ್ಯಾನ್ಸ್ ಮಾಡದೆ ಹೋದ್ರೆ ತಪ್ಪಾಗುತ್ತೆ ಮೇಡಮ್, ಪ್ಲೀಸ್. ಹಾಗೆಲ್ಲ ಫೋಟೋ ತೆಗಿಬಾರ್ದು. ಯಾಕೆ ತೆಗಿಬಾರ್ದು? ಸರ್ಕಾರದ 2% ಕೊಟ್ಟಿಲ್ಲ. ನೀವು ಕೊಟ್ಟಿರೋ 10,000 ರೂಪಾಯಿ ಡ್ಯಾನ್ಸ್ ನೋಡಕ್ ಮಾತ್ರ. ಏನು ನನ್ ಫೋಟೋ ತೆಗೋದಕ್ಕೆ ಎಷ್ಟು ತಗೋತ್ಯಾ? ಎಷ್ಟು ಕೊಬ್ಬು ಅವನಿಗೆ? ಅವನ್ ಕೊಬ್ಬು ಇಳಿಸ್ಬೇಕು ಅಂತಾನೆ ಒಂದ್ ಪೋಸ್ಗೆ 1,000 ರೂಪಾಯಿ ಕೇಳಿದೆ. ಅಯ್ಯಪ್ಪ, ಒಂದ್ ಕೊಡಗೆ 1,000 ರೂಪಾಯ? 2,000 ರೂಪಾಯಿ ಕೊಡ್ತೀನಿ, ಬೇಕಾದ್ರೆ ನಿಮ್ಮ ಕೊಂಡ್ಕೊಳ್ತೀನಿ. ಒಂದು ಹೊಡೋದೆ 2,000 ಅಷ್ಟೇ? ಒಂದು ತಿಂಗಳಲ್ಲಿ ಬಂದ್ಬಿಟ್ರೆ ಇವ್ರು ಫೋಟೋ ತೆಗಿಯೋದು ಹಾಗಿರ್ಲಿ, ನಾವು ಶನಿವಾರ ಫೋಟೋ ಹಿಡ್ಕೊಂಡು ಬೀದಿಗೆ ಭಿಕ್ಷೇಸ್ಬೇಕಾಗತ್ತೆ ಅಷ್ಟೇ. ಬೀಕೆ ಜೊತೆ ನನ್ನೊಂದು ಫೋಟೋ ತೆಗಿ ಗುರು. ಈ ಫೋಟೋ ಲೆಕ್ಕಕ್ಕಿಲ್ಲ. ಇನ್ನೂ ಸ್ವಲ್ಪ ಹತ್ರ ಬರ. ಬೇಡ ಗುರು, ಇನ್ನು ಹತ್ರ ಹೋದ್ರೆ ಮನೆ ಹೆಂಡತಿ ದೂರ ಹೋಗ್ಬಿಡ್ತಾಳೆ. ಆವತ್ತೇನು ಅವನ ಹಣದಿಂದ ಗೆದ್ದ, ಆದ್ರೆ ಅದೇ ಹಣದಿಂದ ನೀನು ಅವನು ಸೋಲಿಸ್ಬೇಕು. ನಿಮ್ಮ ವಂಶಕ್ಕೆ ಕಳಂಕದ ಮಸಿ ಹಚ್ಚಿದವನು ನಿಮಿಷ ನಿಮಿಷಕ್ಕೂ ನಿನ್ನ ನೆರಳು ಮುಟ್ಟಕ್ಕೂ ಒದ್ದಾಡ್ಬೇಕು. ಹಗಲು ರಾತ್ರಿ ನಿನಗೋಸ್ಕರ ಪರಿತಪಿಸ್ಬೇಕು. ಅದಕ್ಕಿರೋದು ಒಂದೇ ದಾರಿ ಆಶಾ, ನೀನು ಒಳ್ಳೆ ಡ್ಯಾನ್ಸರ್ ಆಗ್ಬೇಕು. ನನ್ಗೆ ಅರ್ಥ ಆಗುತ್ತೆ ರವಿ, ನೀನು ಮಾತ್ರ ಅಲ್ಲ, ನಿನ್ನ ವಯಸ್ಸಿನ ಹುಡುಗರೆಲ್ಲ ಅಷ್ಟೇ. ಪ್ರೇಮ ಪ್ರೀತಿಯನ್ನು ಸುಳಿಗೆ ಸಿಕ್ಕಿ ತಮ್ಮ ಭವಿಷ್ಯನೇ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ಹೇಳು, ದೊಡ್ಡವ್ರು ನೋಡಿದ ಹೆಣ್ಣ ಮದುವೆ ಮಾಡಿಕೊಂಡು ಸುಖವಾಗಿರಿ ಅಂತ. ಹೆಣ್ಣು
ಈ ಹೆಣ್ಣು ಜಾತಿರೇ ದ್ವೇಷಿಸ್ತೀನಪ್ಪ. ಇನ್ಮೇಲೆ ನನ್ನ ಮದುವೆ ಸುದ್ದಿ ಎತ್ತಬೇಡಿ. ಬುದ್ಧಿ ಚಿಕ್ಕ ಬುದ್ಧಿ ಇತ್ತೀಚೆಗೆ ಹಾಕಿಂಗ್ ಆಡ್ತಾ ಇರೋದು ದೇವರೇ ಬಲ್ಲ. ಹೌದು ಶಿವಣ್ಣ, ಅವನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಂಡು ಸುಖವಾಗಿರಲಿ ಅಂತ ನಾನು ಆಸೆ ಪಟ್ಟೆ. ಈಗ ನನ್ನ ನಿರ್ಧಾರ ಬದಲಾಯಿಸ್ಕೊಳ್ಳೇಬೇಕು. ವೆರಿ ಗುಡ್. ಎಷ್ಟು ಕಲ್ತರೆ ಸಾಕು, ಈ ಜಗತ್ತನ್ನೇ ಗೆಲ್ಬಹುದು. ಆ ಜಗದೀಶ್ನ ಸೋಲ್ಸೋದು ಯಾವ ಮಹಾ. ಬಂದ್ಬಿಟ್ಟ ಮುಂಜಾನೆ ಮರ್ಯಾದಿಲ್ಲಯ್ಯ. ಈ ಮನೆ ಯಜಮಾನನಿಗಿಲ್ಲದ ಮರ್ಯಾದೆ ನನಗೆ ಯಾಕಯ್ಯ ಬೇಕು? ಮುಚ್ಚ ಬಾಯಿ. ಏನೇ ಯಜಮಾನ್ ಸಣ್ಣ ತಪ್ಪು ಮಾಡಿದ್ರು ಅಂತ ಇಷ್ಟೊಂದು ಸುಲಿಗೆ ಮಾಡೋದು? ಸಣ್ಣ ತಪ್ಪು ಮಾಡಿದ್ದಕ್ಕೇನೆ ಸುಲಿಗೆ ಮಾಡ್ತಿರೋದು? ದೊಡ್ಡ ತಪ್ಪು ಮಾಡಿದ್ದಿದ್ರೆ ಕೊಳ್ಳೆನೆ ಹೊಡಿತಿದ್ದೆ. ಎಲ್ರಿಗೂ ಸಹ ಬರುತ್ತೆ, ನೀನ್ ಸಹ ಬರಲಿಲ್ವಲ್ಲಪ್ಪ. ಕೇಳಲಿಲ್ವ ಅಪ್ಪ ಅಪ್ಪಿಗಳಿಗೆ ಆಯ್ಸ್ ಜಾಸ್ತಿ ಅಂತ ಸುಮ್ನೆ ಮಕ ಏನ್ ನೋಡ್ತಾ ಇದ್ಯಾ? ಹೋಗ್ ಕರಿ ಅವ್ರನ್ನ. ಮತ್ತೆ ಬರಬೇಡ ಅಂತ ಅವತ್ತು ಹೇಳಿರಲ್ಲ ನಿಮಗೆ, ಈಗ ಯಾಕೆ ಬಂದೆ? ಚೆಕ್ ನಾ ಕ್ಯಾಶ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾವ ಚೆಕ್ಕು, ಯಾವ ಕ್ಯಾಶು? ನನ್ನ ಹತ್ರ ಇರೋ ನಿನ್ ರಹಸ್ಯನೇ ನನಗೆ ಚೆಕ್ಕು, ನೀನೇ ಬ್ಯಾಂಕು. ಮೈ ಡಿಯರ್ ಜಗನ್ನಾಥ್, ತೆಗಿರಿ ದೊಡ್ಡ. ಟ್ರಿಬಲ್ ಫೈವ್ ಖಾಲಿ ಪ್ಯಾಕೆಟ್. ಕಂಜೂಸ್ ಯಜಮಾನ. ಅಡಿಗೆ ಮನೆಗಾಗ್ಲಿ ಬಿಡು. ತಗೋ, ನಿನ್ನಿಂದ ಯಾವತ್ತು ಬಿಡುಗಡೆ ಆಗ್ತೀನೋ ಆ ದೇವರೇ ಬಲ್ಲ. ಹೋತಿದ ಹೆಣಕ್ಕೂ ಹೊತ್ತಿದ ಋಣಕ್ಕೂ ಈ ಜನ್ಮದಲ್ಲಿ ಯಾವತ್ತೂ ಬಿಡುಗಡೆ ಇಲ್ಲ ಮಿಸ್ಟರ್ ಜಗನ್ನಾಥ್. ಬುದ್ಧಿ, ಎಷ್ಟೇ ತಿಂಗಳ ಕಾಟ ಸಹಿಸ್ಕೊಂಡಿರ್ತೀರಾ? ಒಟ್ಟಿಗೆ ಇಷ್ಟು ಹಣ ಕೊಟ್ಟು ಈ ಪೀಡೆ ಮೇಲೆ ಹಾಕೋಬಾರ್ದ? ಎಲ್ಲ ರೀತಿಯಲ್ಲೂ ಹೇಳಾಯ್ತು ಶಿವಣ್ಣ, ಅವನು ಯಾವುದಕ್ಕೂ ಒಪ್ಪಿಲ್ಲ. ಅವನಿಂದ ನನಗೆ ಹಾಗೂ ನೆಮ್ಮದಿ ಇಲ್ಲ, ರಾತ್ರಿ ನಿದ್ರೆ ಇಲ್ಲ. ಗುರು ಗುರು ಗುರು, ಎಲ್ಲಿದೀಯ ಗುರು? ಯಾಕೆ ಹುಚ್ಚನಾಯಿ ತರ ಕೂಗ್ತೀಯ? ಏನ್ ಗುರು, ಬರೀ ನಾಯಿ ಅಂತ ಬರಿದ್ರೆ ಪರವಾಗಿಲ್ಲ, ಹುಚ್ಚನಾಯಿ ಅಂತ ಎಲ್ಲ ಗುರುವೆ? ಅದೇನ್ ಬಗಳ. ಇಲ್ಲ ಗುರು, ಇವತ್ತು ನಾ ವರಸ ನಾಟ್ಯ ಮುಗಿರಿ ಕುಮಾರಿ ಭಾಷಾ ಅವರಿಂದ, ಅಯ್ಯಪ್ಪ ಕುಮಾರಿ ಆಶಾ ಅವರಿಂದ ಅಮ್ಮ ನೃತ್ಯ ಪ್ರವೇಶ ಆಗಿದೆ. ಎರಡು ಟಿಕೆಟ್ ಬುಕ್ ಮಾಡ್ಬಿಡು. ಇಲ್ಲ ಗುರು, ಇವತ್ತು ಟಿಕೆಟ್ ಎಲ್ಲ ಹೋದವರೇನೆ ಖರ್ಚಾಗುತ್ತಂತೆ. ನನಗೆ ಅಂತ ಹೇಳಿಲ್ವೇನೋ? ಹೇಳಿ ಗುರು, ಟಿಕೆಟ್ ಬೇಕಾಗಿರೋ ಯಾರು ಗೊತ್ತೇನೋ ಫಾರಿನ್ ರಿಟರ್ ಜಗದೀಶ್ ನಾಯರಿಗೆ ಅಂತ ಹೇಳಿದೆ. ಅಲ್ಲ ಯಾವ ಮಗಾರು ಸರಿ ಹೋಗದೆ? ಅಯ್ಯಪ್ಪ ನಾನು ಗುರು, ಅವನು ಹೇಳಿದ್ದು ಟಿಕೆಟ್ ಎಲ್ಲ ಮುಗಿದೋಗಿದ್ರೆ ಬೇಕಾದ್ರೆ ಬನ್ನಿ, ಡ್ಯಾನ್ಸ್ ಮಧ್ಯದಲ್ಲಿ ಯಾರು ಎದ್ದು ಹೋದ್ರೆ ಆ ಸೀಟ್ ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಹೋಗಿ ಆಚೆ ನಿಂತಿರಿ ಅಂತಲ್ಲ ಗುರು. ಅಯೋಗ್ಯ ಆಚೆ ನಮ್ ನಾಯಿ ನಿಲ್ಲಲ್ಲ, ನಮ್ ನಿಲ್ಲಂತಲ್ಲ ಗುರು. ಎಷ್ಟು ಸಾವಿರ ಖರ್ಚಾದ್ರೂ ಸರಿ, ಅವಳು ನನ್ನ ಮನೆಯಲ್ಲೇ ಡ್ಯಾನ್ಸ್ ಆಡ್ಬೇಕು, ಅರೇಂಜ್ ಮಾಡು. ರಸಿಕ್ ತರದಲ್ಲಿ ಅರುಂಧತಿ, ಇನ್ನೊಬ್ಬರು ಕಣ್ಣೀರು ಉರಿಸು ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡಕ್ ನಾನು ಇಷ್ಟಪಡೋದಿಲ್ಲ. ನಾನ್ ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸುವಾಗಾಯ್ತು.
ಪರಿಸ್ಥಿತಿ ವಿರೋಧವಾಗಿ ನಡ್ಕೊಳ್ಳಕ್ಕೆ ಯಾರಿಂದ ತಾನೇ ಸಾಧ್ಯ? ಆದ್ರೂ ಇದು ಈ ರೀತಿ ನಮ್ಮಿಬ್ಬರನ್ನು ಬಂದ್ ಮಾಡಿ ನಿನ್ನಿಂದ ನನ್ನ ತಂಗಿ ದೂರ ಮಾಡುತ್ತೆ ಅಂತ ನೀನು ಅನ್ಕೊಂಡಿರ್ಲಿಲ್ಲ. ನೋಡು, ನೀನು ಹೀಗೆ ಒಂಟಿಯಾಗಿರೋದು ನನಗಿಷ್ಟ ಇಲ್ಲ. ಮಗನ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡು. ಹೌದು, ನಿಮ್ಗೆ ಬೇಕಾದ ಮನೆ ಅದೇ. ಮನೆ ಯಜಮಾನ್ರು ಮನೇಲಿ ಕೆಲ್ಸಕ್ಕೆ ನೇಮಿಸ್ಕೊಂಡಿದ್ದಾರೆ. ನಿನ್ನ ಯೋಗ್ಯತೆ ಏನು ಅಂತ ಅವ್ರು ಗೊತ್ತಿದ್ರೆ ಈ ಮನೆ ಹೊಸದು ತೋರಿಸ್ತಾ ಇರಲ್ಲ ಗೊತ್ತಾ? ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರೇ ಇರಲ್ಲ, ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋ ಒಳ್ಳೆಯವರು ಇರ್ತಾರೆ. ಇರ್ತಾರೆ ಇರ್ತಾರೆ. ಒಳ್ಳೆಯವಳು ಹಾಗೆ ನಟಿಸ್ತಿದೀಯಾ? ಮಾತಿನ ಮೋಡಿ ಹಾಕಿಲಿ ಬಂದಿದೀಯಾ? ಊಹೆನೆ ನಿಜ ಅಂತ ನಂಬೋದು ತುಂಬಾ ತಪ್ಪು. ಮುಟ್ಟಿದ್ರೆ ಮುಳ್ಳಿದೆ ಗುಲಾಬಿ ಗಿಡದಲ್ಲಿ ಅನ್ನೋದು ಕುರುಗು ಗೊತ್ತಾಗುತ್ತೆ, ಕಣ್ಣು ಗೊತ್ತಾಗಲ್ವಾ? ಉದಾಹರಣೆಯಿಂದಲೇ ಒಬ್ಬರ ಯೋಗ್ಯತೆ ಅಳತೆ ಮಾಡೋದು ಸರಿಯಲ್ಲ ರವಿ. ಮುಚ್ಚುಬಾಯ. ಭಾಷೆಗೆ ಭಾವನೆಗೆ ಬಹಳ ಚೆನ್ನಾಗಿ ಬಣ್ಣ ಕಟ್ತೀಯ ನೀನು. ನೋಡೋ, ಮರ್ಯಾದೆ ಹೇಳ್ತಾ ಇದ್ದೀನಿ, ಒಂದು ಕ್ಷಣ ಕೂಡ ಈ ಮನೆ ನಿಲ್ಕೂಡುದು ಹೊಟ. ಆ ಮಾತು ಹೇಳೋ ಅಧಿಕಾರ ನಿಮ್ಗಿಲ್ಲ. ನನ್ನನ್ನು ಯಾರಿಲ್ಲಿ ಕರ್ಕೊಂಬಂದಿದ್ದಾರೋ ಅವ್ರು ಹೇಳಿ. ಬರೀ ಹೇಳ್ಸೋದೇನು, ಕತ್ತಿರ್ದು ಹೊರಗೆ ಬರ್ತೀನಿ. ಅಪ್ಪ ಅಪ್ಪ ಬುದ್ಧಿ ಬುದ್ಧಿ, ಯಜಮಾನ ಜಮೀನು ನೋಡ್ಕೊಂಬರಕ್ಕೆ ಅಲ್ಲಿ ಹೋಗವ್ರೆ. ರವಿ, ಅರುಣ್ ಜೊತೆಗೆ ಮಗು ಇರೋದು ಅಷ್ಟೇ ನಿಜ ಅಂತ ತಿಳ್ಕೊಳ್ಬೇಡ. ನಾನು ತೋರಿಸಿದ ಫೋಟೋದಲ್ಲಿ ಇನ್ನೂ ಒಂದು ಸತ್ಯ ಇದೆ. ಏನದು ಆ ಸತ್ಯ ಹೇಳಿ? ನಿಮ್ಮ ಮನಸ್ಸಿನ ಹೆಸರಿಕೆ ನನಗೆ ಇಷ್ಟ ಇಲ್ಲ ರವಿ. ಅದು ಯಾವ ವಿಷಯ ಆದ್ರೂ ಸರಿ, ಏನು ಮುಚ್ಚಬೇಡ ಹೇಳು. ಆವತ್ತು ತೋರಿಸಿದ ಫೋಟೋದಲ್ಲಿ ಅರುಣ್ ಜೊತೆ ಮಗು ಅವರಿಬ್ಬರ ಜೊತೆಯಲ್ಲಿ ಇದ್ದವರು ಬೇರೆ ಯಾರೂ ಅಲ್ಲ, ನಿಮ್ಮ ತಂದೆ. ಜಗ್ಗು, ಏನು ಏನು ಹೇಳ್ತಾ ಇದ್ಯಾ? ಹೌದು ರವಿ, ನಾನು ಹೇಳ್ತಾ ಇರೋದು ನಿಜ. ಗೊತ್ತಾಗ್ತಾ ಇರೋ ಪ್ರತಿಯೊಂದು ಸತ್ಯನೂ ಎಷ್ಟು ಘೋರವಾಗಿದೆ. ನಮ್ಮ ತಂದೆ ಬಗ್ಗೆ ಎಷ್ಟು ಗೌರವ ನಂಬಿಕೆ ಇಟ್ಕೊಂಡಿದ್ದೆ. ಏನಾಯ್ತು ಡಾಕ್ಟ್ರೆ? ರವಿ, ನಿಮ್ ತಂದೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಜೀವಕ್ಕೇನು ಅಪಾಯ ಇಲ್ಲ, ಆದ್ರೆ ಆಘಾತವಾದಂತ ಯಾವ ವಿಷಯನ ಅವ್ರ ಕಿವಿಗೆ ಬೀಳ್ಬಾರ್ದು. ತುಂಬಾ ಹುಷಾರ ನೋಡ್ಕೋಬೇಕು. ನಾನು ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಸರಿ ಡಾಕ್ಟರ್. ಏನಾಯ್ತಪ್ಪ? ಏನಿಲ್ಲ ರವಿ, ಇದ್ದಕ್ಕಿದ್ದಾಗ ಯಾಕೋ ಸ್ವಲ್ಪ ಎದೆ ಹಿಡ್ಕೊಂಡಾಗಾಯ್ತು. ಡಾಕ್ಟರ್ ಬಂದಿದ್ರು, ಸ್ವಲ್ಪ ರೆಸ್ಟ್ ತಗೊಂಡ್ರೆಲ್ಲ ಸರಿ ಹೋಗುತ್ತೆ ಅಂದ್ರು. ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕಪ್ಪ, ಕೆಟ್ಟ ದೃಷ್ಟಿ ಬಿದ್ರೆ ಹೀಗೇನೆ. ಅದೆಲ್ಲ ಏನಿಲ್ಲಪ್ಪ. ನೋಡ್ ರವಿ, ಈಕೆ ಅರುಂಧತಿ ಅಂತ ನನ್ನ ಸ್ನೇಹಿತನ ಮಗಳು. ಅವ್ರ ತಂದೆ ಅವರ ಅಕ್ಕ ಇಬ್ರು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅವ್ರ ಅಕ್ಕನ ಮಗನ್ ಕಟ್ಕೊಂಡು ಪಾಪ ಒಂಟಿಯಾಗಿದ್ಲು. ನಮ್ಮನೇನೆ ಇರ್ಲಿ ಅಂತ ನಾನೇ ಕರ್ಕೊಂಡು ಬಂದೆ. ಬೇರೆಯವ್ರ ಬಗ್ಗೆ ನಿಮ್ಗಿರುವಂತಹ ಕರುಣಾ ಗುಣನ ಕೊಂಡಾಡ್ಲೇಬೇಕಪ್ಪ, ಆದ್ರೆ ಅದು ಅತಿಯಾದ್ರೆ ತುಂಬಾ ಅಪಾಯ. ರವಿ,
ನಿಮ್ಮ ಮದುವೆ ಆದ್ರೆಲ್ಲ ಸರಿ ಹೋಗುತ್ತಪ್ಪ. ಈ ಹಾಳು ಮದುವೆ ಸುದ್ದಿ ನನಗೆ ಎತ್ತಬೇಡ ಅಂತ ಹೇಳಿದ ನಿಮಗೆ? ಅರುಂಧತಿ, ನಮ್ ರವಿ ಯಾವುದೋ ಒಂದು ಹೆಣ್ಣಿಂದ ಇಡೀ ಹೆಣ್ಣಿನ ಕುಲನೇ ದ್ವೇಷಿಸ್ತಾನೆ. ಹೇಗಾದ್ರೂ ಮಾಡಿ ನೀನೇ ಅವನ ಮನಸ್ಸು ಬದಲಾಯಿಸ್ಬೇಕು. ಚೋಣ, ಚೋಣ, ಅವನೆಲ್ಲ ಹಾಳಾಗೋದಾ? ಏನ್ ಬೇಕಾಗಿತ್ತು? ಟಿಫನ್ ತಂದ್ಕೊಡ. ಅವನ್ಗೇನಾಗಿತ್ತು? ಯಾರು ತಂದ್ಕೊಟ್ರು ಇದೆ ತಾನೆ? ಇಲ್ಲಿ ನೋಡು, ಬಿಟ್ಬೇಡಿ ನೋಡು 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 ನೋಡು. ಏನಪ್ಪ ಇದು? ರೆಸ್ಟ್ ತಗೊಳಿಂದ ಡಾಕ್ಟರ್ ಹೇಳಿದ್ರು ಯಾಕೆ ಹೀಗೆ ಆಯಾಸ ಮಾಡ್ಕೋತೀರಿ? ಮಗು ಹತ್ರ ಆಟ ಆಡ್ತಿದ್ರೆ ಆಯಾಸ ಎಲ್ಲ ಮರ್ತೋಗುತ್ತಪ್ಪ ರವಿ. ಹ್ಮ್, ಇನ್ನು ನಾಲ್ಕು ಜನದ ಮನೇಲಿ ಇಟ್ಕೊಳ್ಳಿ, ಬರ್ತಾ ಬರ್ತಾ ಮನೆ ಧರ್ಮಛತ್ರ ಆಗೋಯ್ತು. ಇತ್ತಲೇ ನೆನೆಸ್ಕೊಳ್ತಾ ಇದ್ದೆ ನಂದೂರು ಮಂದಲ್ಲಿ ಅಂತ ಬಂದ್ಬಿಟ್ಟೆಲ್ಲ ಅಂತ ಎಲ್ಲ ವಿಷಯ ಹೇಳಲ್ಲ? ಹಾ ಹೇಳಿದ್ರು. ನಿಮ್ಮಿಂದ ದೊಡ್ಡ ಸಹಾಯ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಇಂಥ ಅವಕಾಶಕ್ಕೋಸ್ಕರನೇ ನಾನು ತುಂಬಾ ದಿವಸದಿಂದ ಕಾಯ್ತಿದ್ದೆ ಸರ್. ಆದ್ರೆ ಇಷ್ಟು ಸುಲಭವಾಗಿ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಏನಂತ ಕಲಾಗಿದೆ ನನ್ನ ಪರ್ಸನಲ್ ಸೆಕ್ರೆಟರಿ ಆಗ್ತಿರೋದು ನಿಜವಾಗ್ಲೂ ನನ್ನ ಭಾಗ್ಯ. ನೋಡು, ನಾಳೆಯಿಂದ ಡ್ಯೂಟಿಗೆ ಬಂದ್ಬಿಡು. ಅಂಶ, ನಿಜ ಹೇಳಬೇಕು ಅಂದ್ರೆ ನಾನೊಂಥರ ಫ್ರೀ ಬರ್ಡ್ ಇದ್ದಾಗೆ. ನನ್ನ ವ್ಯವಹಾರ ಯಾವ ಯಾವ ಸ್ಥಿತಿನಲ್ಲಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನೋಡು, ನನ್ನ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ಬೋದು. ಡ್ಯೂಟಿಯ ಜವಾಬ್ದಾರಿ ಇದ್ದಷ್ಟು ಗುರಿ ಸಾಧಿಸೋ ಅನುಕೂಲ ಸರ್. ಬರ್ತೀನಿ ಸರ್. ಓ ಸ್ವೀಟ್ ಗರ್ಲ್ ಆಶಾ. ಎಲ್ಲಾರ್ಗೂ ಬಂದಿದ್ದಕ್ಕೆ ಶಾಂತವಾಯ್ತು. ಕೊನೆಗೆ ಮಾವನ ಮನೆ ಸಿಕ್ತು. ಮಾವ ಮಾವ ಅಂಕಲ್ ಮಾವ. ಒಂದು ನಾಯಿಲ್ಲ, ಎಲ್ಲ ಮೇಲ್ ಮಲಗವೆ. ಆಮ್ ಕಾಮಿಂಗ್ ಅಂಕಲ್ ಆಂಟಿ ನೋ ಆಂಟಿ. ನಿನಗೆ ಯಾರ ಜನ ಇದೆಯಣ್ಣ? ಪಾನಾದ ಮೇಲೆ ಖ್ಯಾನಲ್ಲಿರುತ್ತಲ್ಲ ನಿನ್ನ ಯಜಮಾನನ ಕರಿ. ಅವ್ರು ಮಲಗಿದ್ದಾರೆ, ಬೆಳಿಗ್ಗೆ ಬಾ ಹೋಗು. ಅವ್ರ ಗಡಿಯಾರನೇ ನಾನು ಅಂತ ಅಲಾರಂ ಹೊಡಿತದೆ ಅಂತ ಹೇಳು. ಎದ್ದು ಬಿಡ್ತಾರ ಹುಡುಗ, ನೀನು ಗಲಾಟೆ ಮಾಡ್ತೀಯ, ತಾಳು, ಪೊಲೀಸ್ ಕರೆಸ್ತೀನಿ. ಪೊಲೀಸ್ ಎದುರು ನಾನಲ್ಲ, ನಿಮ್ ಪುಕ್ಕಳದಾನೆ. ಆ ಏನ್ ತಿಳಿದಿಲ್ಲವಯ್ಯ? ಶುಭ ಶುಭ, ನೀನು ಜೇಣ್ಣೆ ಹಾಕೊಂಡ್ಬಿಟ್ಟು ಶಿವ ಅಂತ ಮಳ್ಕೊಂಡು ಮಳ್ಕೊಳ್ಳ. ಶಿವಣ, ಯಾರವನು? ಏನ್ ಗಲಾಟೆ? ನಂಗೆ ಗೊತ್ತಿಲ್ಲ ಬುದ್ಧಿ, ಬೆಳಿಗ್ಗೆ ಬಾ ಅಂತ ಹೇಳಿದ್ರೆ ಈಗಲೇ ಜನರು ನೋಡ್ಬೇಕಂತಾನೆ. ಇಲ್ಲಿ ಯಾಕೆ ಬಂದಿದ್ಯಾ? ನಮ್ ತಂದೆ ಹತ್ರ ನಿನ್ ಏನ್ ಕೆಲಸ? ಕಾರಣ ಹೇಳಿದ್ರೆ
ಬರೋ ಕಾಂಚನ ಹಿಂಗಾಗ್ಬಿಡುತ್ತೆ ನೋಡು. ಬಾಡಿ ಸಾಲ ಕಮ್ಮಿ ಆಗ್ಬಿಡಿದೆ, ಜಾಡಿ ಕಾದಿದೆ, ಬರ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗು. ನಿಮ್ಮ ಅಪ್ಪನ ಹತ್ರ ಕಾಲು ಡಿಸ್ಟರ್ಬ್ ಮಾಡ್ಬೇಡ. ಅದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳಕ್ ಬಂದೆ. ಆ ಲೋಫರ್ ಇಲ್ಲಿಗೆ ಯಾಕೆ ಬಂದಿದ್ದ? ಅದನ್ನ ಮಾತ್ರ ಕೇಳಬೇಡ. ಇಲ್ಲ ಅಪ್ಪ, ಈಗ ನೀವು ಅದನ್ನು ಹೇಳಲೇಬೇಕು. ಯಾವುದೋ ಸಣ್ಣ ವಿಷಯ, ನೀನೇ ಅಂತ ತಲೆ ಕೆಡಿಸ್ಕೋತೀಯ. ಮಲಿಕೋ, ಅವನು ಬಂದು ಹೋದಾಗಲಿಂದ ನೀವು ಶಿವಯ್ಯ ಇಬ್ರು ಗಡಗಡ ನಡುತ್ತಾ ಇದ್ದೀರಿ. ಇದು ಸಣ್ಣ ವಿಷಯನಾ? ಇಲ್ಲ ಅಪ್ಪ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಿ. ಹೇಳಬೇಕು. ಸಾಧ್ಯ ಇಲ್ಲ ರವಿ, ಸಾಧ್ಯ ಇಲ್ಲ. ರವಿ, ಕದಡದ ನೀರಾಗಿದ್ರೆ ತಿಳಿಯಾಗತ್ತೆ ಅಂತ ಕಾಯ್ಬೋದಿತ್ತು. ಆದರೆ ಇದು ಕೆಸರಪ್ಪ, ಕೆಸರು. ಅಪ್ಪ ಏನಿದೆ? ಡಾಕ್ಟರ್ ಕರ್ಸ್ಲಾ? ಅಪ್ಪ ರವಿ, ಈಗ ಸ್ವಲ್ಪ ಆಗಿಲ್ಲಪ್ಪ, ಇನ್ನೊಂದು ಮಲಿಕೋ. ಸರಿಯಪ್ಪ. ಎರಡು ಮೂರು ದಿವಸ ಊರಿನಲ್ಲಿ ಇರಲ್ಲ, ಒಟ್ಟು ನಾಲ್ಕೈದಕ್ಕೆ ಸೈನ್ ಆಗ್ಬಿಡ್ತೀನಿ. ಬೇಡಿ ಸರ್, ಎಲ್ಲ ಟೈಮ್ ಮುಂದೆ ಆಗಿರೋಲ್ಲ. ಆಶಾ, ನಿಮ್ಮೇಲೆ ಥ್ಯಾಂಕ್ ಯು. ಈ ರಾತ್ರಿ ನಿನ್ ಜೊತೆಲೇ ಕಳಿಬೇಕು. ಸಾರಿ ಸಾರ್, ಇವತ್ತು ಬೇಡ. ಆಶಾ, ಆಶಾ, ಅದಕ್ಕೆ ನಿನ್ ದೇವರಿಗೆ ಹತ್ತು ಗೊತ್ತು ಒಂದಿಲ್ಲ. ಯಾವ್ಯಾವ ಹೊತ್ತಿನಲ್ಲಿ ಏನೇನಾಗ್ಬೇಕು? ಅದು ಆಗ್ಲೇಬೇಕು, ಆಗೇ ಆಗುತ್ತೆ. ಜೀವನದ ಪ್ರತಿಯೊಂದು ಕ್ಷಣನೂ ನರಕ ಮಾಡಿರೋ ಅರುಂಧತಿ ಮೇಲೆ ಸೇರ್ ತೀರಿಸ್ಕೋತೀನಿ.
ನಮ್ಮ ಅಪ್ಪನಿಗೂ ಅವಳಿಗೂ ಇರೋ ಸಂಬಂಧನ ಬಯಲಿಗೆಳೆದು ಅವಳಿಗೆ ಅವಮಾನ ಮಾಡ್ತೀನಿ. ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ನನ್ನ ಮನೆ ಆಗ್ಲಿ, ನನ್ನ ವ್ಯವಹಾರದ ಅಧಿಕಾರಿನೇ ಆಗ್ಲಿ, ನಾನು ಯಾರಿಗೂ ಬರ್ಕೊಟ್ಟಿಲ್ಲ. ನೀವೇ ಬರ್ಕೊಟ್ಟಿದ್ದೀರಾ ಅನ್ನೋದಕ್ಕೆ ಡಾಕ್ಯುಮೆಂಟ್ಸೇ ಸಾಕ್ಷಿ ಇದೆಯಲ್ಲ ಸರ್. ನೋ, ನಾನು ನಂಬಲ್ಲ. ಏನೋ ಮೋಸ ನಡೆದಿದೆ, ನನಗೆ ಗೊತ್ತಿಲ್ಲದೇನೆ ಯಾರೋ ಸಂಚು ನಡೆಸಿದ್ದಾರೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಕೋರ್ಟಿಂದ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ, ಅಷ್ಟಲ್ಲಿ ಮನೆ ಬಿಟ್ಕೊಡ್ಬೇಕು. ಯಾರಿಗೆ ಬಿಟ್ಕೊಡ್ಬೇಕು? ಮಿಸ್ ಆಶಾದೇವಿ. ನನ್ನ ಬಾಳಿನ ಭವಿಷ್ಯಕ್ಕೆ ಅವಕಾಶ ಹಾಕಕ್ ಬಂದ್ಯಾ? ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಏನು ಈ ತರ ಗಲಾಟೆ ಮಾಡ್ತಾ ಇದ್ದೀರಾ? ಏನಿದ್ರು ಕೋರ್ಟ್ ವಿಚಾರ ಮಾಡ್ಕೊಳ್ಳಿ, ಬರ್ತೀನಿ ಮೇಡಮ್. ಯಾವುದಕ್ಕೂ ನಿಮ್ ಸೇಫ್ಟಿಗೋಸ್ಕರ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. ಡೋಂಟ್ ವರಿ. ಮಿಸ್ಟರ್ ಜಗದೀಶ್, ಯಾವ್ಯಾವ ಸಮಯದಲ್ಲಿ ಏನೇನಾಗ್ಬೇಕು ಆಗ್ಲೇಬೇಕು. ಅನ್ಕಿಸ್ತೀಯಾ? ಅವಮಾನ ಮಾಡ್ತೀಯಾ? ನಾನ್ ನಿಮ್ಗೆ ದ್ರೋಹ ಮಾಡಿದೆ ಅಂತ ನನ್ಗಿಷ್ಟೆಲ್ಲ ಮಾಡಿದೆ? ಮಿಸ್ಟರ್, ಒಂದು ಸಲ ನಿಮ್ ಜೀವನದ ಧೈರ್ಯ ಹಾಳೇನಾ ತಿರುಗಾಕೊಂಡ್ ನೋಡಿ. ದುಡ್ಡಿನ ದುರಹಂಕಾರದಿಂದ ನೀವು ನಡೆಸಿದ ದಬ್ಬಾಳಿಕೆ ದರ್ಬಾರು ನಿಮ್ಗೆ ಅರ್ಥವಾಗುತ್ತೆ. ನಿಮ್ ಶೋಕಿಗೆ ತೆಗೆದ ಫೋಟೋನ ಸಾಕ್ಷಿಯಾಗಿಟ್ಕೊಂಡು ಈಗ ಏನು ಅಂತ ತಿಳ್ಕೊಳ್ದೆ ನಮ್ಮ ಕರುಂಧತಿ ಮಗಳ ತಾಯಿ ಅಂತ ಸುಳ್ಳು ಹೇಳಿ ನಿಮ್ ಶ್ರೀಮಂತಿಗೆ ಅಟ್ಟಹಾಸ ತೋರಿಸ್ಕೊಳ್ಳೋದಕ್ಕೆ ನನ್ನಿಂದ ಡ್ಯಾನ್ಸ್ ಮಾಡಿಸಿ ಹಣದ ಅಭಿಷೇಕನೆ ಮಾಡಿದ್ರಿ. ದುಡ್ಡಿನಿಂದ ಏನ್ ಬೇಕಾದ್ರೂ ಸಂಪಾದಿಸ್ಬೋದು ಅಂತ ಸವಾಲ್ ಹಾಕಿದ್ರಲ್ಲ, ಈಗೇನ್ ಸಾಧನೆ ಮಾಡಿದ್ರಿ? ಜಗದೀಶ್, ನೀರ್ಗಿಂತಲೂ ಹಾಲು ಶ್ರೇಷ್ಠ. ಆದ್ರೆ ನೀರ್ ಬದುಕೋದು ನೀರಲ್ಲೇ ಹೊರತು ಹಾಲಲ್ಲ. ಹಾಗೇನೆ ದುಡ್ಡಿನಿಂದ ಸ್ನೇಹ ಪ್ರೀತಿ ವಿಶ್ವಾಸ ಎಲ್ಲಾನು ಸಂಪಾದಿಸೋಕಾಗಲ್ಲ. ನೋಡಿ, ನಿಮ್ ಬುದ್ಧಿ ಕಲ್ಸೋಕೆ ನಾಟ್ ಕಾಡಿದ್ನಿ ಹೊರತು ಇದ್ರಲ್ಲಿ ಸ್ವಲ್ಪನೂ ನನ್ ಸ್ವಾರ್ಥ ಇಲ್ಲ. ಇನ್ನೊಂದಾದ್ರೂ ಸತ್ಯನ ಒಳಗಿನ ಕಣ್ಣಿಂದ ನೋಡಿ, ಹಣಕ್ಕಿಂತಲೂ ಬದುಕಿನ ಕ್ಷಣ ದೊಡ್ಡದು ಅನ್ನೋದನ್ನ ಮನದಟ್ ಮಾಡ್ಕೊಳ್ಳಿ. ಆಶಾ, ಆಶಾ, ಈ ಮನೆ ನನ್ ಮನಸ್ಸು ಬಿಟ್ಟು ಹೋಗ್ಬೇಡ ಆಶಾ. ನೀನಿಲ್ದೆ ಒಂದ್ ಕ್ಷಣನೂ ಬದುಕಕ್ಕಾಗಲ್ಲ. ಇದೇ ನಿನ್ನ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನು ಹಾಳಾಗೋಗ್ಬಿಡ್ತಾ ಇದ್ದೆ. ಆಶಾ, ನಿನ್ ಕೈ ಮುಂದೆ ಕ್ಷಮೆ ಬೇಡ್ಕೊಳ್ತೀನಿ ಆಶಾ. ನನ್ನ ಅನಾಥಕ್ಕೆ ಮಾಡಬೇಡ. ಈ ಮನೆ ಹೆಣ್ಣಾಗಿ, ಈ ಕುರುಡನ ಕಣ್ಣಾಗಿ ನೀನು ಹೇಳಬೇಡಿ. ನಾನು ನಿಮ್ಮಿಂದ ಬಯಸಿದ್ದು ಆಡಂಬ್ರ ಅಲ್ಲ. ಯಾಕೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋತೀರಾ? ಕಾಯಿಲೆ ಮಲಗಿರೋ ನಿಮ್ ತಂದೆಗೆ ಯಾಕೆ ಇನ್ನಷ್ಟು ಕೊರಕು ಕೊಡ್ತೀರಾ? ನೀನು ಮಾಡಿರೋ ದ್ರೋಹಕ್ಕೆ ವಿಷ ಕುಡಿದು ಸಾಯ್ಬೇಕಾಗಿತ್ತು. ನಾನು ನಿನ್ನ ಮನಸಾರ ಪ್ರೀತಿಸ್ದೆ ನೀನು ನನ್ನ ಸರ್ವಸ್ವ ಅನ್ಕೊಂಡಿದ್ದೆ. ಆದ್ರೆ
ನೀನಿಂತ ಕೀಳು ಮಟ್ಟ ಕೇಳುತ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿಗೆ ನಾನು, ಆಸ್ತಿಗೆ ನಮ್ಮ ಅಪ್ಪ ಬೇಕಾಗಿತ್ತ ನಿಮ್ಗೆ? ರವಿ, ಆಕೆ ಬೇಡಲು ಅರ್ಥ ಇಲ್ಲ ಕಣೋ. ರಹಸ್ಯ ಕೊಟ್ಟು ಮಾತು ಜೀವನದಲ್ಲಿ ಎಂಥ ಅನಾಹುತ ಕಾರಣ ಆಗುತ್ತೆ ಅಂತ ಈಗ ನನಗೆ ಗೊತ್ತಾಯ್ತು. ನೀನಿಬ್ರು ಪ್ರೇಮದ ವಿಷಯ ನನಗೆ ತಿಳಿಸ್ತೇನೆ. ನನ್ನ ಬಾಳಿನ ರಹಸ್ಯನ ಮುಚ್ಚಿಟ್ಟು ಅರುಂಧತಿ, ನಿಮ್ಮ ದೃಷ್ಟಿಲ ಅಪರಾಧಿ ಆಗ್ಲು ಕಣೋ. ಹೌದು ರವಿ, ಮುಚ್ಚಿಟ್ಟು ಸತ್ಯ. ನಿಮ್ಮ ಬಳಿ ಮುನ್ನಾಗೋದು ಬೇಡಪ್ಪ, ನಿಜ ಏನು ಅಂತ ಹೇಳ್ತೀನಿ. ನಿನ್ನ ಹೆಣ್ಣು ತಾಯಿ ತರೋದು ಬೇಡ ಅಂತ ನಿಮ್ಮಮ್ಮ ಸಾಯುವಾಗ ನನ್ನ ಹತ್ರ ಭಾಷೆ ತಗೊಂಡ್ಳು. ಆ ಮಾತನ್ನು ಉಳಿಸ್ಕೊಂಡೆ. ಆದ್ರೆ ನನ್ನ ವಿವೇಕಕ್ಕೆ ವಿಧಿ ದ್ರೋಹ ಬಗೆಯಿತು. ಒಂದು ದಿನ ನಿನ್ನ ಸಾಯಿ ಪ್ರೇರಣೆ ಮಾಡುವ ವಿಧಿ ನಿನ್ನ ಉಳಿಸೋದಕ್ಕೆ ನನ್ನ ಕಳಿಸ್ತು. ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಬರುತ್ತೆ, ಅದಕ್ಕೋಸ್ಕರ ಇಂಥ ನಿರ್ಧಾರನ ತಗೊಳ್ಳೋದು ಬಾಮನೆ. ಈ ಸಾವಿನಿಂದ ನೀವು ನನ್ನನ್ನು ಕಾಪಾಡ್ಬಹುದು, ಆದ್ರೆ ಈ ಜೀವನದ ನರಕದಿಂದ ನನ್ನನ್ನು ಯಾರು ಕಾಪಾಡ್ತಾರೆ? ನನ್ನ ಮದುವೆ ಆಯ್ತು. ಹಣ ಸ್ವಲ್ಪ ನಿನ್ನ ಕೊಂಡ್ಕೊಂಡಿರೋ ಯಜಮಾನ. ನಿನ್ ತಾಳಿ ಕಡ್ದವನ್ ಸಾಲ ಅಂಗಡಿ ಬಿಟ್ಟು ಬರಂಗೆ ಇಲ್ಲ. ಅವ್ನ ತಾಳಿ ಕಡ್ದ, ನಾ ನಿನಗೆ ತೊಟ್ಟಿ ಬರ್ತೀನಿ ಬಾ ಚಿನ್ನ. ಜೀವ ಕಳ್ಕೊತಿದ್ದ ಆಕೆಗೆ ಜೀವನ ಕೊಟ್ಟೆ. ಆಕಸ್ಮಿಕವಾಗಿ ನಮಗಿಬ್ರು ಒಂದಾದ್ರು. ಈ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಮೈಸೂರಲ್ಲಿ ಬೇರೆ ಮನೆ ಮಾಡಿ ಆಕೆ ನಿಟ್ಟಿದ್ದೆ. ಆಕೆ ಒಂದ್ ಮಗುನ್ ತಾಯಿಯಾಗಿ ತೀರ್ಕೊಂಡ್ಲು. ಈ ಪರಿಸ್ಥಿತಿಯಲ್ಲಿ ನಿಸ್ವಾರ್ಥ ಎಲ್ಲ ಸಹಾಯ ಬೇಕಿತ್ತು, ಅದಕ್ಕೆ ಅರುಂಧತಿ ಒಪ್ಪಿದ್ಲು. ನನ್ನ ವಿಷಯನೆಲ್ಲ ತೆಗೆದು ಬೆಟ್ಟಯ್ಯ ಆಗಾಗ ಬಂದು ನನ್ನ ಹೆದರಿಸಿ ಹಣ ಕಿತ್ಕೊಂಡು ಹೋಗ್ತಿದ್ದ. ಹೀಗೆ ಆದ್ರೆ ಯಾವತ್ತಿದ್ರೂ ಮಗುಗೆ ಅಪಾಯ ಅಂತ ತಿಳಿದು ಮಗುನ ಅರುಂಧತಿನ ಮನೆ ಕರ್ಕೊಂಡು ಇಟ್ಕೊಂಡೆ. ಬೆಂಕಿ ನಿಮ್ಗೆ ಬೆಳಕು ಕೊಟ್ಟೆ ದೇವತೆನಪ್ಪ ಅವಳು ದೇವತೆ. ನನ್ನ ಕ್ಷಮಿಸು ಅಂತ ನೀನು ಕೇಳೋದಕ್ಕೂ ನನಗೆ ಯೋಗ್ಯತೆ ಇಲ್ಲ ಅರುಂಧತಿ. ಸತ್ಯಕ್ಕೂ ಸಾಕ್ಷಿ ಬೇಕು ಅನ್ನೋದನ್ನ ಮರೆತುಬಿಟ್ಟೆ. ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅನ್ಕೊಂಡ್ಬಿಟ್ಟೆ. ನಿನಗೆ ಅನ್ನಬಾರ್ದನ್ನೆಲ್ಲ ಅಂದು ತುಂಬಾ ಅವಮಾನ ಮಾಡ್ಬಿಟ್ಟೆ ಅರುಂಧತಿ. ನನ್ನ ಕ್ಷಮಿಸು, ನನ್ನ ಕ್ಷಮಿಸು. ಇದರಲ್ಲಿ ಯಾರ್ದು ತಪ್ಪಿಲ್ಲ ರವಿ, ಯಾರ್ದು ತಪ್ಪಿಲ್ಲ. ಹಲೋ, ಹೋ ಶಿವು, ನೀನಾ? ನಾನ್ ಕಣೋ ಬೆಟ್ಟ. ಹೇ, ನಿನ್ನ ಯಜಮಾನನ್ ಹೇಳು ಅವನ್ ಮಗು ನನ್ನ ಹತ್ರ ಇದೆ ಅಂತ. ಆ ಮಗು ಅವನಿಗೆ ವಾಪಸ್ ಬೇಕಾದ್ರೆ 2 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡು ಮಲ್ಲೇಶ್ವರಂ ಮೇನ್ ರೋಡಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿರೋ 8 ಅಂತಸ್ತನ ಕಟ್ಟಡದಲ್ಲಿ 8ನೇ ಮಹಡಿಯಲ್ಲಿ ಕಾಯ್ತಿರ್ತೀನಿ, ಅಲ್ಲಿ ತಗೊಂಬರಕ್ ಹೇಳು. ಅಕಸ್ಮಾತ್ ಪೊಲೀಸ್ ಗಿಲೀಸ್ ಅಂತ ಏನಾದ್ರೂ ಹೋದ್ರೆ ಅಥವಾ ಕ್ಯಾಶ್ ತರ್ಲಿಲ್ಲ ಅಂದ್ರೆ 8ನೇ ಮಹಡಿಯಿಂದ ಮಗು ನೆಲಕ್ ಬೀಳುತ್ತೆ. ಇದ್ರೆ ಮಗು ಏನಾಗುತ್ತೆ ಅಂತ ನಿನಗೆ ಗೊತ್ತು. ಹುಷಾರ್ ಹೇಳು.
ಅಪ್ಪ ನೀವೇನು ಯೋಚನೆ ಮಾಡಬೇಡಿ, ಇವತ್ತ ಆ ಬೆಟ್ಟರ ಗತಿ ಕಾಣಿಸ್ಬಿಡ್ತೀನಿ. ಸರಿ ಮಾಮ, ನಾವು ಹೋಗೋಣ. ಅರುಂಧತಿ ಮೊದಲು ಹೋಗೋಣ, ನಡೀರಿ ಆಮೇಲೆ ಮಾತಾಡೋಂತೆ. ತಂದೆಗೆ ನೀಯತ್ತಿನ ಮಗ ಆದ್ರೂ ನಾನು ನಂಬಲ್ಲ, ದುಡ್ಡು ತೋರಿಸು. Thank you.
Thank you.